श्री गुरुभ्यो नमः। हरिः ओम। ओम द्रां द्रीं द्रौं सः शुक्राय नमः। इन्द्रबोधगणहरसावलाब्धिकरा स मम शुद्धिं वृद्धिं कुरु कुरु स्वाहा। ओम नमो भगवते वासुदेवाय। ओम नमो नारायणाय। नमस्कार वीक्षकरे, वेलकम टू नक्षत्रनाडी। ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಕಾರ್ಯಗಳಿಗೆ, ನಾವು ಮಾಡ್ತಕ್ಕಂಥ ಕಾರ್ಯ ಯಾವುದೇ ಇರ್ಬೋದು, ಕಾರ್ಯ ಆ ಕಾರ್ಯಕ್ಕೆ ಕೆಲವು ಜೊತೆಲಿರ್ತಕ್ಕಂಥ ವ್ಯಕ್ತಿಗಳು ಕಾರ್ಯವನ್ನು ಅಡಚಣೆ ಮಾಡ್ತಕ್ಕಂಥ ಒಂದು ಸಂದರ್ಭ ಎಲ್ಲರಿಗೂ ಬರುತ್ತೆ. ಕೆಲವೊಂದ್ಸತಿ ಒಂದು ಫ್ಯಾಮಿಲಿಲಿ ಯಾರೋ ಒಬ್ಬರು ಹಿರಿದಿರ್ತಾರೆ, ಗಂಡನ ಅಣ್ಣ ಇರ್ಬೋದು ಅಥವಾ ಇನ್ನೊಬ್ರು ಯಾರೋ ದೊಡ್ಡಪ್ಪ ಇರ್ಬೋದು, ಚಿಕ್ಕಪ್ಪ ಇರ್ಬೋದು. ನಿಮ್ಮ ಮನೆಯಲ್ಲಿ ನಡೀತಕ್ಕಂಥ ಎಲ್ಲ ವಿಚಾರಕ್ಕೂ ಕೂಡ ಅವರು ಭಾಳ ಪ್ರಮುಖವಾಗಿ ಇನ್ವಾಲ್ವ್ ಆಗ್ತಾರೆ. ಯಾವುದೇ ವಿಚಾರಕ್ಕೂ ಕೂಡ ಅವರು ಮಧ್ಯಸ್ಥಿಕೆ ವಹಿಸಿ ಅದು ಬೇಕು ಬೇಡ ಹೇಳ್ತಕ್ಕಂಥ ವಿಚಾರಗಳು ಹೆಚ್ಚಾಗಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಅನೇಕ ಜನರಿಗೆ ಸಂಸಾರದಲ್ಲಿ ಒಂಥರ ಬೇಸರ. ಏನಪ್ಪ ಎಲ್ಲದಕ್ಕೂ ಮೂಗು ತೂರಿಸ್ತಾರೆ, ಒಂದು ಸೈಟ್ ತಗೊಳ್ಳೋಣ, ಮನೇಲಿರ್ತಕ್ಕಂಥವ್ರು ಅಣ್ಣನ ಕೇಳೋಣ, ದೊಡ್ಡಮ್ಮನ ಕೇಳೋಣ, ಪ್ರತಿಯೊಂದಕ್ಕೂ ಅವರೇ ಇಂಪಾರ್ಟೆಂಟು, ಎಲ್ಲದಕ್ಕೂ ಅವರು ಗೆರೆ ಹಾಕಿದ್ರೆ ಅದು ದಾಟಬಾರ್ದು, ದಾಟಿದ್ರೆ ದಾಟಬೇಕು. ಈ ರೀತಿ ಕೆಲವು ವರ್ಗಗಳಲ್ಲಿ ಇರ್ತಕ್ಕಂಥದ್ದು, ದುಡಿಯೋದು ನೀವೇ, ದುಡ್ಡು ತಂದಾಕೋದು ಮನೆ ಯಜಮಾನ್ರೆ, ಕಷ್ಟಪಡೋದು ನೀವೇ, ಹೊಟ್ಟೆ ಬಟ್ಟೆ ಕಟ್ಟಿ ಹಣ ಉಳಿಸಿ ಎಲ್ಲ ಕಾರ್ಯಗಳು ನಿಮ್ಮನ್ನು ಮಾಡ್ತಕ್ಕಂಥದ್ದು ಇವರು. ಬಟ್ ಆದರೆ ಅವ್ರ ಡಿಸಿಷನ್ಗೆ ಹೋಗ್ಬಿಡುತ್ತೆ. ಯಾವುದೋ ಒಂದು ಸಂಬಂಧ ಬಂದಿದೆ, ಮಗನಿಗೋ ಮಗಳಿಗೋ ನೋಡಬೇಕು, ಎಲ್ಲ ಮಾತುಕತೆ ಆಗುತ್ತೆ, ಹುಡುಗಂಗೂ ಇಷ್ಟ ಆಗುತ್ತೆ, ಹುಡುಗಿಗೂ ಇಷ್ಟ ಆಗುತ್ತೆ, ಎಲ್ಲನೂ ಸರಿ ಹೋಗುತ್ತೆ. ಕೊನೆಯಲ್ಲಿ ಅವರು ದೊಡ್ಡವರು ಅಂತ ಒಂದು ಮಾತು ಕೇಳ್ತಾರೆ, ಅವ್ರು ಏನೋ ಒಂಥರ ಬಿಂಕದಲ್ಲಿ, ನನಗ್ಯಾಕೋ ಸಂಬಂಧ ಒಂದು ಸ್ವಲ್ಪ ಸರಿ ಬಂದಿಲ್ಲ, ನನಗ್ಯಾಕೋ ಅಷ್ಟೊಂದು, ಅವರೊಂದು ಲೆವೆಲ್ ತೋರಿಸ್ಕೊಳ್ಳೋಕ್ಕೆ. ಇದು ಅನೇಕ ಮನೆಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ವಿಚಾರ. ಅವರ ಅಪ್ರೂವಲ್ ಇಲ್ಲದೆ ಯಾವುದನ್ನು ನಮ್ಮ ಯಜಮಾನರಾಗಲಿ ನಮ್ಮ ಮನೇಲಿ ನಮ್ಮ ಅತ್ತೆ ಆಗಲಿ ಅವರು ಮಾಡ್ಕೊಳಕ್ಕೆ ಬಿಡಲ್ಲ. ಎಲ್ಲದಕ್ಕೂ ಅವ್ರನ್ನೇ ಮುಂದೆ ಇಟ್ಟು ಅವರೇ ಡಿಸಿಷನ್ ತಗೋಬೇಕು. ಒಳ್ಳೇದಕ್ಕೂ ಅವರೇ ಬರಬೇಕು, ಕೆಟ್ಟದಕ್ಕೂ ಏನಾದ್ರು ಗಲಾಟೆ ಆದರೆ ಅವರೇ ಬರ್ಕೋಬೇಕು, ಅವ್ರು ನಿಂತ್ಕೋಬೇಕು. ಅವ್ರು ಹೇಳಿದ್ದೆ ವೇದವಾಕ್ಯ, ಅವ್ರು ಹೇಳಿದ್ದೆ ಶಾಸನ ಅಂತ ಬರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ನಮಗೆ ಭಾಳಷ್ಟು ಗೊಂದಲಮಯವಾಗಿರ್ತಕ್ಕಂಥ ಪರಿಸ್ಥಿತಿಲಿ ಸಿಗಾಕೊಂಡಿದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರ ಕೊಡ್ತೀನಿ, ಭಾಳ ಸುಲಭವಾಗಿರ್ತಕ್ಕಂಥ ತಂತ್ರ ಮಾಡ್ಬೋದು. ಒಂದು ನಿಂಬೆಹಣ್ಣಲ್ಲಿ ಕ್ಲಿಯರ್ ಆಗಿಬಿಡುತ್ತೆ, ಇದು ಕಮ್ಮಿ ಆಗಿಬಿಡುತ್ತೆ, ಅವ್ರ ಇನ್ವಾಲ್ವ್ಮೆಂಟ್ ಕಮ್ಮಿ ಆಗುತ್ತೆ, ಅವರೇ ಹಾಗೆ ನೀವು ಮಾಡ್ಕೊಂಡ್ರಪ್ಪ ನಾವು ಬರಲ್ಲ ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಈ ಒಂದು ತಂತ್ರನ ಭಾಳ ಸುಲಭವಾಗಿ ಮಾಡ್ತಕ್ಕಂಥದ್ದು, ಒಂದು ನಿಂಬೆಹಣ್ಣು ತಗೊಳ್ಳಿ, ಒಂದು ಗ್ರೀನ್ ಕಲರ್ ಪೆನ್ ತಗೊಳ್ಳಿ. ಗ್ರೀನ್ ಕಲರ್ ಅಂದರೆ ಪೆನ್ ಗ್ರೀನ್ ಇರೋದಲ್ಲ, ಇಂಕ್ ಗ್ರೀನ್ ಇರತಕ್ಕಂಥದ್ದು, ಇಂಕು ಗ್ರೀನ್ ಇರಬೇಕು. ಬಾಲ್ ಪಾಯಿಂಟ್ ಪೆನ್ ಸಿಗುತ್ತೆ ಅಥವಾ ಪರ್ಮನೆಂಟ್ ಮಾರ್ಕರು ಸಿಗುತ್ತೆ, ತಗೊಳ್ಬೋದು, ಏನು ತೊಂದರೆ ಇಲ್ಲ. ಅದನ್ನು ತಗೊಂಡು ಅದರ ಮೇಲೆ ಈ ರೀತಿ ಎಲ್ಲ ವಿಚಾರಕ್ಕೂ ಯಾರೇ ಇರ್ಬೋದು ಮೂಗು ತೂರಿಸ್ತಾ ಇರ್ತಾರೆ ಅಂದ್ಕೊಳ್ಳಿ, ಅದ್ರ ಮೇಲೆ ಅವ್ರ ಹೆಸರು ಬರೀರಿ. ರೋಸೋಗಿರುತ್ತೆ ಎಷ್ಟೋ ಜನಕ್ಕೆ, ವೀಕ್ಷಕರೇ ನಿಮ್ಗೆ ಗೊತ್ತಾಗಲ್ಲ, ಎಷ್ಟೋ ಜನಕ್ಕೆ ಎಲ್ಲದಕ್ಕೂ ನಾಸ್ ಬಾಯಿ ಅಡ್ಡ ಬಾಯಿ, ಒಳ್ಳೆ ಸಂಬಂಧಗಳನ್ನು ಇವ್ರು ಹಾಳು ಮಾಡಿಬಿಡ್ತಾರೆ. ಎಷ್ಟೋ ಜನ ನನ್ನ ಹತ್ರ ಹೇಳ್ಕೊಳ್ತಾರೆ, ಅವ್ರ ಉದ್ದೇಶ ಏನು ಅಂದರೆ ನಮಗಿಂತ ಅವ್ರು ಕೆಳಗಿರಬೇಕು, ನಮ್ಮ ಮನೆಯವರು ಅವರೇ ಇಂಪಾರ್ಟೆಂಟು. ಇದೆಲ್ಲ ಜಾತಕದಲ್ಲಿ ನಾವು ಸ್ವಲ್ಪ ಅಷ್ಟು ವಿವರವಾಗಿ ನಾವು ನೋಡೋಕ್ಕಾಗಲ್ಲ, ಯಾಕಂದರೆ ಎಷ್ಟೊಂದು ಜಾತಕ ಇನ್ವಾಲ್ವ್ ಆಗಿರುತ್ತೆ,
ಅವ್ರ ಮನಸ್ಥಿತಿ ಪರಿಸ್ಥಿತಿ ಅದೆಲ್ಲ ಚೇಂಜ್ ಆಗಿರುತ್ತೆ. ಅವರು ಅವರು ಏನೋ ಗೆರೆ ಹಾಕಿದ್ರೆ ಹೋಗ್ಬೇಕು, ಅವ್ರು ಹಿರಿಯರು 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 ಕಿರಿಯರ ಮನಸ್ಸುಗಳನ್ನು ಅರ್ಥ ಮಾಡಿಕೊಂಡು ಎಲ್ಲರ ಸಮ್ಮತಿನ ಒಪ್ಪಿ ವೋಟಿಂಗ್ ತಗೊಂಡ್ರೇ ಅವನು ಲೀಡರ್ ಅಂತ ಕರೆಯೋದು. ಅವನ ವಿಚಾರವನ್ನು ಹೇಳಿದ್ರೆ ಅದು ಡಿಕ್ಟೇಟರ್ಶಿಪ್ ಆಗುತ್ತೆ. ಅವನ ಸ್ವಂತ ವಿಚಾರಗಳನ್ನು, ನಾನು ಈ ಮನೆ ಯಜಮಾನ, ಎಷ್ಟೋ ವರ್ಷದಿಂದ ಇದ್ದೀನಿ, ಇಷ್ಟು ಜನನ್ನೆಲ್ಲ ನೋಡ್ಕೊಂಡಿದ್ದೀನಿ, ನಾನು ಹಿರಿಯ, ನಾನು ಹೇಳ್ದಂಗೆ ಆಗಬೇಕು ಅಂತ ಕೆಲವರು ಇರ್ತಾರೆ. ಅವ್ರ ಲೀಡರ್ಶಿಪ್ ಅಲ್ಲ ಅವ್ರದ್ದು, ಅವ್ರದ್ದೊಂದು ಸ್ವಲ್ಪ ಕುಯಿಕ ಬುದ್ಧಿ ಇರತಕ್ಕಂಥದ್ದು. ಒಬ್ಬ ಲೀಡರ್ ಆಗಿರ್ತಕ್ಕಂಥವನು ಸಮತೋಲನವಾಗಿ ಮಾಡಬೇಕು. ಏನಮ್ಮ ನಿಂಗೆ ಇಷ್ಟ ಇದೆಯೇನಮ್ಮ, ಮಾಡ್ಕೊಳ್ತೀಯಾ ಹುಡುಗನ್ನ? ಎಸ್, ಹಂಗಾದ್ರೆ ರೈಟ್. ನಂದೇನಿಲ್ಲಮ್ಮ, ನಾನು ಹಿರಿಯನಾಗಿ ನಿನಗೆ ಒಂದು ಎರಡು ಮೂರು ಮಾತು ಹೇಳ್ತೀನಿ, ಈ ಹುಡುಗ ಹಿಂಗಿರುತ್ತೆ ನೋಡ್ಕೊಳಮ್ಮ, ನಿಮ್ಮ ಸಂತೋಷ ನಮ್ಮ ಸಂತೋಷ ಅದಿರಬೇಕು ಹಿರಿತನ ಅಂದರೆ. ನನಗೆ ಯಾಕೋ ಇಷ್ಟ ಇಲ್ಲ ಆ ಹುಡುಗನ ನೋಡಿದ್ರೆ, ಅವನೇನೋ ಕೆಲಸ ಮಾಡೋಂಗೆ ಕಾಣಿಸಲ್ಲ, ಅಷ್ಟು ಸಂಬಳ ಬರೋಂಗೆ ಕಾಣಿಸಲ್ಲ, ಆ ರೀತಿ ಏನು ಅವರು ನಮಗೇನು ಸರಿ ಮಾಡ್ತಾರೆ ಅಂತ ಕಂಡು ಬಂದಿಲ್ಲ ಹೇಳಿಬಿಡ್ತಾರೆ. ಬೇರೆಯವ್ರು ಇರೋರಿಗೆಲ್ಲ ಆ ಥರ ಬರೋದಿಲ್ಲ, ಏನು ಅನಿಸ್ಲಿಲ್ವಲ್ಲ ಚೆನ್ನಾಗೇ ಇದ್ರಲ್ಲ, ಇಲ್ಲ ಅವ್ರು ಬೇಡ ಅಂತಂದರೆ ಎಲ್ಲರೂ ಅವ್ರ ಕಡೆಯಲ್ಲೂ ಇನ್ನೊಂದು ಮೂರು ನಾಲ್ಕು ಜನ ಬಂದಿರ್ತಾರೆ, ಗ್ಯಾಂಗ್ ಬಂದಿರ್ತಾರೆ ಅವ್ರ ಜೊತೆ. ಈ ರಾಜಕೀಯ ಅಂತ ಅಂತೀವಿ ಇದರಲ್ಲಿ, ಸಂಸಾರದಲ್ಲಿ ರಾಜಕೀಯ ಇದು. ಹಾಗಿದ್ದಾಗ ಭಾಳ ಕಷ್ಟಕರವಾಗಿರ್ತಕ್ಕಂಥ ಪರಿಸ್ಥಿತಿ ಕೆಲವರು ಎದುರಿಸ್ತಾ ಇರ್ತಾರೆ. ಏನಮ್ಮ ಅಪ್ಪ ಮೂರತ್ತು ಅವ್ರನ್ನೇ ಕೇಳಬೇಕು, ಅವ್ರನ್ನೇ, ಅವ್ರು ಯಾರಾದರೂ ಆಗಿರ್ಬೋದು, ಐ ಆಮ್ ನಾಟ್ ನೇಮಿಂಗ್ ವೆದರ್ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಹಿರಿಯರು ದೊಡ್ಡ ತಾತ ಚಿಕ್ಕ ತಾತ ಅವರೇ ಆ ಥರ ಇಲ್ಲ, ಎನಿಬಡಿ. ಇದು ಅನೇಕ ಮನೆಗಳಲ್ಲಿ ಇವಾಗಲೂ ಕೂಡ ನಡೀತಾ ಇದೆ ನಡೀತಾ ಇದೆ. ಅದರಿಂದ ಸ್ವಲ್ಪ ಜನ ಬೇಸತ್ತು ಹೋಗಿದ್ದಾರೆ. ಎಲ್ಲದಕ್ಕೂ ಅವ್ರನ್ನೇ ಕರೆಸೋದು ಮುಂದಾಳತ್ವ. ಅದರಲ್ಲಿ ಒಳ್ಳೆಯದಾಗಿದ್ದರೆ ಖಂಡಿತ ಒಳ್ಳೆಯದಾಗತ್ತೆ, ಎಲ್ಲಿ ಬೇಸರ ಆಗುತ್ತೆ ಅಂಥ ಸಂದರ್ಭದಲ್ಲಿ ನಮಗೆ ಒಂದು ತಂತ್ರವನ್ನು ಮಾಡ್ಬೋದು. ನಮ್ಮ ವಿಚಾರಕ್ಕೆ ಅವರು ಹೆಚ್ಚಾಗಿ ಅವರ ಮನಸ್ಸನ್ನು ಒಳಗಡೆ ಹಾಕದೇ ಇರತಕ್ಕಂಥ ಭಾಳ ಸಿಂಪಲಾಗಿರ್ತಕ್ಕಂಥದ್ದು. ಇದನ್ನು ಶನಿವಾರ ರಾತ್ರಿ 8 ಗಂಟೆ ಮೇಲೆ ಶುರು ಮಾಡಿ ಒಂದು ವಾರ ಮಾಡಬೇಕು. ನಂತರ ನಿಮಗೆ ಅವರ ಬಿಹೇವಿಯರ್ ನೋಡಿ ಮತ್ತೆ ಇನ್ನೊಂದು ವಾರ ಮಾಡ್ತಕ್ಕಂಥದ್ದು, ಶನಿವಾರದಿಂದಲೇ ಮತ್ತೆ ಇನ್ನೊಂದು ವಾರ. ಒಂದು ಅಟ್ಲೀಸ್ಟ್ ನನಗೆ ಗೊತ್ತಿರೋಂಗೆ 6 ರಿಂದ 7 ವಾರಗಳು ಈ ಥರ ಕಂಟಿನ್ಯೂಸ್ ಆಗಿ ನಿಮಗೆ ಅವಾಗವಾಗ 2 ವಾರ ಬಿಟ್ಟು ಮತ್ತೆ ಇನ್ನೊಂದು 3 ವಾರ ಬಿಟ್ಟು ಮತ್ತೆ ಇನ್ನೊಂದು 3 ವಾರ ಬಿಟ್ಟು ಮತ್ತೆ ನೀವು ಮಾಡ್ತಾ ಬಂದಿದ್ದಲ್ಲಿ ಅವರ ಇನ್ವಾಲ್ವ್ಮೆಂಟು ನಿಮ್ಮ ಫ್ಯಾಮಿಲಿಲಿ ಕರೆದ್ರೂ ಬರೋದಿಲ್ಲ. ಏ ನೀವು ಮಾಡ್ಕೊಟ್ರಪ್ಪ ನನಗೆ ಬೇರೆ ಕೆಲಸ ಇದೆ, ನನಗೆ ನಿಮ್ಗೆ ಬುದ್ಧಿ ಇದೆಯಲ್ಲ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಮೂಗು ತೋರಿಸಲ್ಲ ನಾನು, ಏನು ಮಾಡಿದ್ರೆ ಎಲ್ಲ ಹೇಳಬೇಕು, ಜಮೀನು ತಗೊಂಡ್ರೆ ಹೇಳಬೇಕು ಅಲ್ಲಿ. ಅಂಥ ಪರಿಸ್ಥಿತಿಗೆ ಇರತಕ್ಕಂಥವ್ರಿಗೆ ಭಾಳ ಸುಲಭವಾಗಿರ್ತಕ್ಕಂಥ ಒಂದು ತಂತ್ರ, ಒಂದು ನಿಂಬೆಹಣ್ಣು ತಗೊಳ್ಳಿ, ಆ ಗ್ರೀನ್ ಕಲರ್ ಪೆನ್ನಲ್ಲಿ ಅವ್ರ ಹೆಸರು ಬರೀತಕ್ಕಂಥದ್ದು ಇಂಪಾರ್ಟೆಂಟ್. ಗ್ರೀನ್ ಕಲರ್ ಇಂಕಲ್ಲಿ ಅವ್ರ ಹೆಸರನ್ನ ಬರೀಬೇಕು ಆ ನಿಂಬೆಹಣ್ಣು ಮೇಲೆ. ಪಶ್ಚಿಮಾಭಿಮುಖವಾಗಿ ನಿಂತ್ಕೊಂಡು ಆಚೆ ಕಡೆ ಎಲ್ಲಾದರೂ ನಿರ್ಜನ ಪ್ರದೇಶದಲ್ಲಿ ಅಲ್ಲೆಲ್ಲ ರೋಡ್ ಹತ್ರ ಮೂಲೆಯಲ್ಲಿ ಎಲ್ಲಾದರೂ ಮೋರಿ ಹತ್ರ ನಿಂತ್ಕೊಂಡು ನಿಮ್ಮ ಬಲಗಾಲಿಂದ ತುಡಿಬೇಕು, ಎಡಗಾಲಲ್ಲ, ನಿಮ್ಮ ಬಲಗಾಲಿನ ಹಿಮ್ಮಡಿ, ಹಿಮ್ಮಡಿ ಇರತಕ್ಕಂಥದ್ದು ಬರುತ್ತಲ್ಲ ಕೆಳಗಡೆ, ಹಿಮ್ಮಡಿ ಕೆಳಗಡೆ, ಹಿಮ್ಮಡಿ ಕೆಳಗಿರ್ತಕ್ಕಂಥ ಪಾದ, ಅದರಿಂದ ಚೆನ್ನಾಗಿ ಪ್ರೆಸ್ ಮಾಡಿ ಬರತಕ್ಕಂಥದ್ದು. ಇಟ್ ಈಸ್ ಜಸ್ಟ್ ಲೈಕ್ ಎ ಟೆಲಿಪತಿ ವಿಚ್ ವರ್ಕ್ಸ್, ಯು ಬಿ ಸೈಲೆಂಟ್ ಇನ್ ಅವರ್ ಫ್ಯಾಮಿಲಿ, ಯು ಬಿ ಸೈಲೆಂಟ್ ಇನ್ ಯುವರ್ ಫ್ಯಾಮಿಲಿ, ಯು ಬಿ ಸೈಲೆಂಟ್ ಇನ್ ಯುವರ್ ಫ್ಯಾಮಿಲಿ, ಇದು ವರ್ಕ್ ಆಗತ್ತೆ, ಇದು ತಂತ್ರದಲ್ಲಿ ವರ್ಕ್ ಆಗುತ್ತೆ. ಅವ್ರನ್ನ ಸೈಲೆನ್ಸ್ ಮಾಡ್ತಕ್ಕಂಥದ್ದು ಖಂಡಿತ ವರ್ಕ್ ಆಗುತ್ತೆ. ಸೊ ಇದನ್ನು ಶನಿವಾರ ಸ್ಟಾರ್ಟ್ ಮಾಡಿ ಶುಕ್ರವಾರದವರೆಗೂ ಮುಗಿಸ್ತಕ್ಕಂಥದ್ದು, ಮತ್ತೆ ಒಂದು 2 ವಾರ ಬಿಟ್ಟು ಮತ್ತೆ ಶನಿವಾರ ಮಾಡಿ ಶುಕ್ರವಾರ ಮುಗಿಸ್ತಕ್ಕಂಥದ್ದು. ಸರ್ ಇಬ್ಬರು ಇದ್ದಾರೆ ಸರ್, 3 ಜನ ಇದ್ದಾರೆ, ಸರಿ, ಸಾಧ್ಯವಾದರೆ ಅದ್ರ ಮೇಲೆ ಬರೆಯೋಕ್ಕಾದ್ರೆ 2 ಇಬ್ಬರು ಜನ 3 ಜನದ ಬರಿಬೋದು, ಏನು ಮಾಡೋಕ್ಕಾಗಲ್ಲ, ಫ್ರೀ ಸೊಸೈಟಿಲಿ ಇಲ್ಲ ನಾವು. ಇನ್ನೂ ಕೆಲವು ಇದರಲ್ಲಿ ಇದ್ದೀವಿ, ಹೈರಾರ್ಕಿಲಿ ಇದ್ದೀವಿ, ಮೇಲಿಂದ ಹೈರಾರ್ಕಿಲಿ ಇದ್ದೀವಿ. ಸೊ ಈ ಸಣ್ಣ ತಂತ್ರ ಮಾಡ್ಕೊಳ್ಳಿ, ಅವಾಗ ನಿಮಗೆ ಇಂಡಿಪೆಂಡೆಂಟಾಗಿ ಡಿಸಿಷನ್ ತೊಗೊಳಕ್ಕೆ ಮಾಡೋಕ್ಕೆ ಖಂಡಿತ ಹೆಲ್ಪ್ ಆಗುತ್ತೆ. ಇದು ಶಾಸ್ತ್ರದಲ್ಲಿ ಜಾತಕದಲ್ಲಿ ನೋಡುವಂಥದ್ದಲ್ಲ, ನಾವೇ ಇದರಲ್ಲಿ ಮಾಡ್ತಕ್ಕಂಥದ್ದು. ಹಾಗೆ ಫೆಬ್ರವರಿ 16ನೇ ತಾರೀಕು
ಇನ್ನೊಂದು 12-13 ದಿವಸ ಇದೆ ನಮ್ಮ ತರಗತಿಗಳಿಗೆ. ಕುಟುಂಬ ಸಮೇತರಾಗಿ ಜಾಯ್ನ್ ಆಗಿ ಕುಟುಂಬ ಸಮೇತರಾಗಿ ಕಲಿಬೋದು ಜ್ಯೋತಿಷ್ಯ ಶಾಸ್ತ್ರನ. ಭಾಳ ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರ, ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು. ಕಲೀರಿ, ಒಳ್ಳೇದಾಗತ್ತೆ. ಕರೆ ತಗೊಳ್ಳೋಣ. ನಮಸ್ಕಾರ ನಮಸ್ತೆ ಗುರುಜಿ, ಹೇಳಿ. ಚೆನ್ನಾಗಿದ್ದೀರಾ? ನಾ ಎಕ್ಸಲೆಂಟ್ ಮೇಡಮ್. ನಾನು ಪ್ರಶ್ನಾ ಶಾಸ್ತ್ರಕ್ಕೆ ಹೋಗ್ತೀನಿ. ಇವಾಗಲಾ ಒಂದೇ ನಿಮಿಷ. ಬಂದಿಲ್ಲ, ಒಂದು ನಿಮಿಷ. ಹಾಂ ಹೇಳಿ ಮೇಡಮ್. ನಂಬರ್ 3. ಹಾಂ, ಕೆಲವರು ದುಡ್ಡು ಇಸ್ಕೊಂಡಿದಾರೆ ಗುರುಜಿ, ಇವತ್ ಕೊಡ್ತೀನಿ ಅಂತಾರೆ, ಇನ್ನೊಂದು ತಿಂಗಳು ಮುಂದಕ್ಕೆ ಹೋಗ್ತಾನೆ ಇದಾರೆ. ಅದಕ್ಕೇನ ಪರಿಹಾರ ಕೊಡಿ ಗುರುಜಿ. ಫಸ್ಟ್ ನೀವು ನಕ್ಷತ್ರ ನಾಡಿ ಸೇರ್ಬೇಕಾಗಿತ್ತು, ಕೊಡೋಕಿನ ಮುಂಚೆ. ನಗ್ತಾ ಇದ್ದೀರ ಅಪ್ಪ, ಸೇರ್ಬಿಟ್ಟಿದ್ದೀರಾ? ನಾನಲ್ಲ, ನಮ್ಮ ಅತ್ತೆ ಕೊಟ್ಟಿದ್ದಾರೆ. ಹ್ಮ್, ಅದಕ್ಕೆ. ಓ, ಅದಕ್ಕೆ ಅಷ್ಟೊಂದು ನಗು? ಸರಿಯಾಗಾಯ್ತು ಅವ್ರಿಗೆ ಅಂತನಾ? ಇಲ್ಲ ಇಲ್ಲ, ಆ ತರ ಏನಿಲ್ಲ. ನಿಮ್ಮ ನಗುವಲ್ಲಿ ಆ ಒಂದು ಆನ್ಸರ್ ಸಿಗ್, ನಿಮ್ಮ ಮಾತು ಕೇಳಕ್ ನಂಗೆ ತುಂಬಾ ಇಷ್ಟ. ಅದಕ್ಕೆ ಹಂಗೆ ಕಸ್ಪಲ್ ಇನ್ನೊಬ್ರು ಇವ್ರಿಗೆ ದುಡ್ಡು ಕೊಡ್ತಕ್ಕಂಥದ್ದು ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಅವ್ರಿಗೆ ಇನ್ನೊಬ್ಬರು ದುಡ್ಡು ಏಳನೇ ಮನೆ. ಶುಕ್ರ ಬರ್ತಾ ಇದೆ, ನೋಡೋಣ ಯಾವ ಥರ ಇದೆ, ಯಾವ ರೀತಿ ಇದೆ ಅಂತ ನೋಡೋಣ. ಶುಕ್ರ 9-9-9 ಬಂದಿದೆ. ಶುಕ್ರ 9-9-9, 2-7 ನಿಧಾನಕ್ಕೆ ಬರುತ್ತೆ, ಕೊಡ್ತಾರೆ, ಸ್ವಲ್ಪ ಸ್ವಲ್ಪನೇ ಕೊಡ್ತಾರೆ. ಅರ್ಥ ಆಯ್ತಾ? ಪೂರ್ತಿ ಬರೋದು ಕಷ್ಟ. ಮಂತ್ರ ಪರ್ಯಾಯ ಹೇಳ್ತೀನಿ. ಪೂರ್ತಿ ಅಲ್ಲ, ಫಸ್ಟ್ ಆಫ್ ಆಲ್ ಪೂರ್ತಿ ಬರೋದು ಕಷ್ಟ, ಸ್ವಲ್ಪ ಸ್ವಲ್ಪನೇ ಬರೋದು. ಒಂದು ಒಟ್ಟಿಗೆ ಬರಲ್ಲ. ಮೊದಲ ಒಂದು ಅವರಿಗೆ ಸೊಲ್ಯೂಷನ್ ಅಂತ ಏನು ಕರಿತೀವಿ, ಎಷ್ಟಾರು ಇರ್ಬೋದು, 10,000 ಕೊಟ್ಟಿರಲಿ, 50,000 ಕೊಟ್ಟಿರಲಿ, 5,00,000 ಕೊಟ್ಟಿರಲಿ, ಎಷ್ಟಾಗುತ್ತೋ ಸ್ವಲ್ಪ ಸ್ವಲ್ಪ ಇಸ್ಕೊಂಡ್ರೇ ಇವ್ರಿಗೆ ಫಸ್ಟ್ ಬರೋದು. 9ನೇದು ನಂಬರ್. ಶನಿ ದಶಾ ನಡೀತಾ ಇದೆ, ಬುಧ ಭುಕ್ತಿ ನಡೀತಾ ಇದೆ ಡಿಸೆಂಬರ್ಗೂ. ಶನಿಯ ಕಾಂಬಿನೇಷನ್ ನೋಡೋಣ, 10-12-9. ಮೊದಲು ಇವರು ಲಾಸ್ ಆಗ್ದಂಗೆ ಕ್ಲಿಯರ್ ಆಗಬೇಕು ಅಂದರೆ ಅಕ್ಕಿ ದಾನ ಮಾಡಬೇಕು. ಅಕ್ಕಿ ದಾನ ಮಾಡಿ, ಅರ್ಥ ಆಯ್ತಾ? ಅದರ ಜೊತೆಗೆ ಓಂ ಗ್ರಿಣಿ ಸೂರ್ಯಾಯ ಆದಿತ್ಯಾಯ ಓಂ ಅದು ಹೇಳಿದ್ರೆ ದುಡ್ಡು ಬರೋಕ್ಕೆ ಸ್ವಲ್ಪ ಫ್ಲೋ ಸ್ಟಾರ್ಟ್ ಆಗುತ್ತೆ. ಅವ್ರು ನೆನೆಸ್ಕೊಂಡು ಒಂದು ಬಿಳಿ ಕಾಗದ ಮೇಲೆ ಒಂದು ಕಪ್ಪು ಮಸಿ, ಸಾಧ್ಯವಾದರೆ ಇದ್ದಲು, ಕಟ್ಟಿಗೆ ಇದ್ದಲಲ್ಲಿ ಕೊಡಬೇಕಾಗಿರ್ತಕ್ಕಂಥ ಹೆಸರು ಅವ್ರದ್ದೆಲ್ಲ ಬರೆದು 5 ಬೆಳ್ಳುಳ್ಳಿ 5 ಲವಂಗ ಅದರೊಳಗಿಟ್ಟು ಮಡಚ್ಕೊಂಡು ಪರ್ಸಲ್ಲಿ ಇಟ್ಕೊಂಡು ಅವ್ರನ್ನ ಕೇಳ್ತಾ ಇರಬೇಕು, ಹೋಗಿ ಕೇಳ್ತಾ ಇರಬೇಕು. ನಾನು ಹೇಳಿರ್ತಕ್ಕಂಥ ಮಂತ್ರನೂ ಹೇಳ್ತಾ ಇರಬೇಕು. ದಾನನೂ ಮಾಡ್ತಾ ಇರಿ. ಸ್ವಲ್ಪ ಅವ್ರ ಮೈಂಡ್ ಚೇಂಜ್ ಆಗಿ ಸ್ಲೋ ಆಗಿ ಬರುತ್ತೆ, ಸ್ವಲ್ಪ ಸ್ವಲ್ಪ ಬರುತ್ತೆ. ಒಳ್ಳೇದಾಗಲಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ವಿನಯ್ ಸರ್ ಅಂತ ನಾಗರಬಾವಿಯಿಂದ ಬೆಂಗಳೂರು. ಸರ್, ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇದೆ ನಂದು? ಇದೆಯಾ? ಇದೆ ಸರ್, ಇದೆ ಇದೆ, ಕರೆಕ್ಟ್ ಆಗಿದೆ. ನಿಮಗೆ ಫಸ್ಟ್ ಪ್ರೈಸ್ ಬಂದಿದೆ ಹಂಗಾರೆ. ಓಕೆ ಸರ್. ಆಗಸ್ಟ್ 18, 1987. ಹೌದು ಸರ್. 10:56 ಬೆಳಗಿನ ಜಾವ. 18/8/1987. ಆಗಸ್ಟ್ 18, 1987. ಓಕೆ. ಹುಟ್ಟಿದ ಊರು? ಬೆಂಗಳೂರು ಸರ್. ಏನ್ ವಿಚಾರ ಸರ್? 10:56 ಕೊಟ್ಟಿದ್ದು ಬೆಳಗಿನ ಜಾವ. ನಾನು ಈಗ ಫಿಲಮ್ಗೆ ಟ್ರೈ ಮಾಡ್ತಾ ಇದ್ದೆ ಸರ್, ಸುಮಾರು 13 ದಿನ ಟ್ರೈ ಮಾಡ್ತಾ ಇದ್ದೇನೆ. ನಮಗೆ ಆಸೆ ಇದೆ. 5ನೇ ಕಸ್ಪಲ್ ನೋಡ್ತೀವಿ. 5ನೇ ಕಸ್ಪಲ್ಲು ಗುರು ಬರ್ತಾ ಇದೆ. ಶುಕ್ರ ಬಂದಿದ್ದಲ್ಲಿ ಅನುಕೂಲ, 2 ಬರ್ತಾ ಇದೆ. ಶುಕ್ರ ಕಸ್ಪಲಲ್ಲಿ 5ನೇ ಮನೆ ಶುಕ್ರ ಬಂದರೆ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಗುರು ನೋಡೋಣ. ಗುರುನಲ್ಲಿ ನಿಮ್ಮ ಒಂದು ಫ್ಯಾಕ್ಟ್ರು 6, 3, 11, 9, 10, 12 5 ಇದೆ. ಸೊ 5ರಿಂದ ನಿಮಗೆ ಸ್ವಲ್ಪ ಅದರಲ್ಲಿ ಸಕ್ಸಸ್ ಸಿಗುತ್ತೆ, ಸ್ವಲ್ಪ ಲೇಟಾಗಿ ಸಿಗುತ್ತೆ. ಈಗ ಸದ್ಯಕ್ಕೆ ನಿಮಗೆ ನಡೀತಾ ಇರ್ತಕ್ಕಂಥ ದಶ ಗುರುದಶನೇ ನಡೆಯೋದ್ರಿಂದ ನಿಮಗೆ ಈ ಲೈನಲ್ಲಿ 2013 ನಿಮಗೆ ಜಾಸ್ತಿ ಇಷ್ಟ ಆಗಿದೆ. ಕೆಲವು ಪಾತ್ರಗಳು ಮಾಡಿರ್ಬೋದು ಅಂತ ಇಲ್ಲಿ ತೋರಿಸ್ತಾ ಇದೆ. ಸದ್ಯಕ್ಕೆ ಯಾವುದು ಸಿಕ್ಕಿಲ್ಲ ಸರ್. ಇನ್ನ ಸರಿ ಶಾರ್ಟ್ ವಿಡಿಯೋಸ್ ಮಾಡಿ. ಹೌದು ಖಂಡಿತ, ಶಾರ್ಟ್ ಮೂವೀಸ್ ಮಾಡಿದ್ದೆ, ಅದ್ರ ರಿಲೀಸ್ ಆಗಿಲ್ಲ ಅಣ್ಣ. ಬಟ್ ನಮ್ಗೆ ಯಾವುದು ಸಿಕ್ಕಿಲ್ಲ ಅಂತೀರಾ?
ಅಲ್ಲ ಸಿಕ್ಕಿದ್ದು ರಿಲೀಸ್ ಆಗಿಲ್ಲ ಅದು ನೀವು ಹೇಳಿದ ಕರೆಕ್ಟ್ ಮಾಡಿದ್ದೆ ಆಕ್ಟಿಂಗ್ 2013 ನಾನು ರಿಲೀಸ್ ನಾನು ಕರೆದಿದ್ರೆ ಬರ್ತಾ ಇದ್ನಲ್ಲ ಸರ್ ಮಾಡಿಸ್ಕೊಡ್ತೀನಿ ಅನೇನ ದೊಡ್ಡ ಸೆಲೆಬ್ರಿಟಿ ಆದ್ರೆ ಕರಿ ಬಿಡಿದ ದೊಡ್ಡದ ಅಲ್ಲ ರೀ ಚಿಕ್ಕದಿಂದ ಶುರು ಮಾಡ್ರಿ ಎಲ್ಲ ಚಿಕ್ಕದಿಂದ ಶುರು ಮಾಡ್ರಿ ನಾನು ಸುಮಾರು 13 ಇಯರ್ಸ್ ಇಂದ ಟ್ರೈ ಮಾಡ್ತಾ ಇದ್ದೀನಿ ಸರ್ ಯೋಗ ಇದೆ ಸರ್ ಆಗ್ತೀನಿ ಸೆಲೆಬ್ರಿಟಿ 2013 ಇಂದ ಸ್ಟಾರ್ಟ್ ಆಗಿದೆ ಹೌದು ಸರ್ ಖಂಡಿತ ಅರ್ಥ ಆಯ್ತಲ್ಲ 2013 ಇಂದನೇ ಸ್ಟಾರ್ಟ್ ಆಗಿದೆ ಜಾಸ್ತಿ ಇದು ಆಗಬೇಕು ಅಂತಂದ್ರೆ ಇಲ್ಲಿ 5ನೇ ಮನೆ ಬಹಳ ಇಂಪಾರ್ಟೆಂಟ್ ನೀವು ರಾಹುನ ಕೈ ಇಟ್ಕೋಬೇಕು ರಾಹು ಕೈ ಇಡಬೇಕು ಅಂತಂದ್ರೆ ನೀವು ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರಿ ರೆಗ್ಯುಲರ್ ಆಗಿ ಓಂ ರಂ ರಾಹುವೇನ್ ನಮಃ ಅಂತ 108 ಸತಿ ಹೇಳಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಸಾಧ್ಯವಾದ್ರೆ 8 ಮುಖದ ರುದ್ರಾಕ್ಷಿ ಹಾಕಿ ಪಿಂಕ್ ಟಾರ್ಮಲೈನ್ ಅಂತ ಸಿಗುತ್ತೆ ಪಿಂಕ್ ಟಾರ್ಮಲೈನ್ ಟ್ರೈ ಮಾಡಿ ಆ ಪಿಂಕ್ ಟಾರ್ಮಲೈನ್ನ ಧರಿಸ್ಕೊಳ್ಳಿ 8 ಮುಖದ ರುದ್ರಾಕ್ಷಿ ಹಾಕಿ ಯಥೇಚ್ಛವಾಗಿ ಓಂ ಹ್ರೀಂ ದುಂ ದುರ್ಗಾಯ ನಮಃ ಅಂತ ಹೇಳಿ ಗುರುದಶಾ ಶುಕ್ರಭುಕ್ತಿ ನಡೀತಾ ಇದೆ ಶುಕ್ರ ಆದಮೇಲೆ ಸೂರ್ಯ ಬರ್ತಾನೆ ಸೂರ್ಯನಲ್ಲೂ ಕೂಡ 10-11-10 ಕಾಂಬಿನೇಷನ್ ಇದೆ ನಿಮಗೆ 23-24 ಹಿಟ್ ಆಗುತ್ತೆ 23-24 ಹಿಟ್ ಆಗುತ್ತೆ ಡೆಫಿನೆಟ್ಲಿ ಸಕ್ಸಸ್ ಇದೆ ಸರ್ ನೀವು ಮಾಡಿ ಕಂಟಿನ್ಯೂ ಮಾಡಿ ಅದೇನಾದರೂ ರಿಲೀಸ್ ಮಾಡ್ಬೋದಾ ಪ್ರಯತ್ನ ಪಡಿ ಸೊ ಅಬ್ಸ್ಟಕಲ್ಸ್ ಬಂದಿರತಕ್ಕಂಥದ್ದೆಲ್ಲ ನೀವು ಮಾಡಬೇಕು ಅಂತಂದರೆ ಅಕ್ಕಿ ದಾನ ಮಾಡ್ತಾ ಇದ್ರಿ ಜೊತೆ ಒಳ್ಳೇದು ಕೊಟ್ಟಿದ್ದೀನಿ ಭಾಳ ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ರೆ ಈ ಸಿಂಪಲ್ ಆಗಿರೋದು ಮಾಡಿ ಒಂದು 6 ತಿಂಗಳು ಮಾಡಿ ನಿಮಗೆ ಗೊತ್ತಾಗುತ್ತೆ ಪಾಸಿಟಿವ್ ರಿಸಲ್ಟ್ಸ್ ಇದ್ರಲ್ಲಿ ಬರ್ತಾ ಇದೆ ಅಂತ ಆಲ್ರೆಡಿ ಮಾಡಿದ್ದೀರಾ ಸ್ವಲ್ಪ ಫೇಮಸ್ ಆಗಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಸ್ವಲ್ಪ ನಿಮ್ಮ ಟೀಮ್ ನೀವು ಹೋಗಿರ್ತಕ್ಕಂಥ ಟೀಮ್ ಸ್ವಲ್ಪ ನಿಮಗೆ ಹಿಂದೆ ಸ್ವಲ್ಪ ಮೋಸ ಮಾಡಿರ್ತಕ್ಕಂಥದ್ದು ಸ್ವಲ್ಪ ತೋರಿಸುತ್ತೆ ಯಾಕಂದರೆ 10-1-8 ಇರೋದ್ರಿಂದ ಅದು ಸ್ವಲ್ಪ ನೋಡಿಕೊಂಡು ನಿಮ್ಮ ಟೀಮ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮನಸ್ಸಿಂದ ಸೆಲೆಕ್ಟ್ ಮಾಡಿ ಒಳ್ಳೆಯದಾಗುತ್ತೆ ನಮಸ್ಕಾರ ನಮಸ್ಕಾರ ಗುರುಗಳೇ ಹೇಳಿ ನಾವು ಹಾಸನದಿಂದ ಕಾಲ್ ಮಾಡ್ತಿರೋದು ಫ್ಯಾಂಟಾಸ್ಟಿಕ್ ನಿಮ್ದು ಪ್ರೋಗ್ರಾಮ್ ತುಂಬಾ ಅಲ್ಟಿಮೇಟ್ ಆಗಿ ಬರ್ತಾ ಇದೆ ಅಲ್ಟಿಮೇಟ್ ಅಲ್ಟಿಮೇಟ್ ಗಿನ್ನ ಮೇಲೆ ಯಾವುದು ಇಲ್ಲ ಅಲ್ಟಿಮೇಟ್ ಅಲ್ಲ ವೆರಿ ಗುಡ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಏನ್ ಇಷ್ಟ ನಮ್ಮ ಪ್ರೋಗ್ರಾಮ್ ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ನೀವು ಅಕ್ಯುರಸಿ ಇಸ್ ವಾಟ್ ಮ್ಯಾಟರ್ ತುಂಬಾ ಜೊತೆಗೆ ಹೇಳ್ತೀರಾ ಆಕ್ಚುಲಿ ನಮ್ಮ ಕಸಿನ್ ಒಬ್ರು ನಿಮ್ಮ ಸ್ಟೂಡೆಂಟ್ ಓ ಅಲ್ಲಲ್ಲಲ್ಲೇ ನಮ್ಮ ಸ್ಟೂಡೆಂಟ್ ಇದ್ದಾರೆ ಪರವಾಗಿಲ್ಲ ವೈಡ್ ಸ್ಪ್ರೆಡ್ ನಮ್ದು ಒಂದು ಪ್ರಶ್ನಾಶಾಸ್ತ್ರ ಕೇಳಬೇಕಾಗಿತ್ತು ಗ್ರೇಟ್ ಕೇಳಿ 145 ನಂಬರ್ ಯಾವ ವಿಚಾರ ಹೌದು ನಂದು ಒಂದು ಫಾರಿನ್ ಜಾಬ್ ಇಂಟರ್ವ್ಯೂ ಅಟೆಂಡ್ ಮಾಡಿದೀನಿ ಅದು ಆಗುತ್ತಾ ಫಸ್ಟ್ ರೌಂಡ್ ಅಟೆಂಡ್ ಮಾಡಿದೀನಿ ರಿಸಲ್ಟ್ ಬಂದಿಲ್ಲ ಸೆಕೆಂಡ್ ರೌಂಡ್ ಇದೆ ಆಪರ್ಚುನಿಟಿ 6ನೇ ಮನೆ ಶುಕ್ರ ಬರ್ತಾ ಇದೆ 11ನೇ ಮನೆ ಗುರು ಬರ್ತಾ ಇದೆ ಎರಡು ಕೂಡ ರೆಟ್ರೋಗ್ರೇಡ್ ಇಲ್ಲ ಶುಕ್ರ 2-1-8-12-2-1-8-12-2-6-7 ಈ 2 ಅಂತ ಬಂದಾಗ ಫಾರಿನ್ ಆಪರ್ಚುನಿಟಿ ಸ್ವಲ್ಪ ಸಿಗೋದು ಕಷ್ಟ ಅಂತ ಬರುತ್ತೆ ಗುರುವಿನ ಕಾಂಬಿನೇಷನ್ ನೋಡಿದ್ರು ಕೂಡ ಸ್ವಲ್ಪ 4-3-5-7-2-8 ಈ 2 ಅಂತ ಬಂದಾಗ ಸ್ವಲ್ಪ ಮಟ್ಟಿಗೆ ವಿನ್ ಆಗ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಇದೆ ಅಂತ ಪ್ರಶ್ನಾಶಾಸ್ತ್ರದಲ್ಲಿ ಹೇಳ್ತಾ ಇದೆ 3-12 ಕಾಂಬಿನೇಷನ್ ಬಂದರೆ ಇದು ಅಬ್ರಾಡ್ಗೆ ಈಸಿ ಅಂತ ಕಾಂಬಿನೇಷನ್ ತೋರಿಸುತ್ತೆ ಓಕೆ ಬಟ್ ಪ್ರಶ್ನಾಶಾಸ್ತ್ರ ಕೇಳೋದ್ರಿಂದ ಐ ವಿಲ್ ಗಿವ್ ಎ ರೆಮಿಡಿ ಯಾವ್ದು ಮಾಡ್ಬೋದು ಅಂತ ಟ್ರಾವೆಲ್ಗೆ ನಮಗೆ 3rd ಹೌಸು 9th ಹೌಸು 12th ಹೌಸು ಭಾಳ ಇಂಪಾರ್ಟೆಂಟು ಈ 3-9-11 ಕಾಂಬಿನೇಷನ್ ಮರ್ಕ್ಯೂರಿಯಲ್ ಸಿಕ್ಕಿರೋದ್ರಿಂದ ಇನ್ನೊಂದು ಇಂಟರ್ವ್ಯೂ ಬರೋ ಚಾನ್ಸಸ್ ಒಳಗಡೆ ಒಂದು ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳ್ಳಿ ಬಲಗೈಗೆ ಓಂ ಬುಂ ಬುಧಾಯ ನಮಃ ಅಂತ ಯಥೇಚ್ಛವಾಗಿ ಹೇಳಿ ಅವರೇ ಕಾಳನ್ನು ದಾನ ಮಾಡಿ ಫ್ರೈಡೆ ನೆಕ್ಸ್ಟ್ ಫ್ರೈಡೆ ಬೇಕಾದ್ರೆ ಮಾಡೋಂಗಿದ್ರೆ ಮಾಡಿ ಅವಾಗವಾಗ ಮಾಡ್ತಾ ಇರಿ ಸಕ್ಸಸ್ ಸ್ವಲ್ಪ ಸಿಗ್ತಕ್ಕಂಥದ್ದು ದಶಾಭುಕ್ತಿಲಿ ನೋಡಿದಾಗ ಶನಿ ಬರ್ತಾ ಇದೆ ಬುಧ ಬರ್ತಾ ಇದೆ ಇನ್ನು ಶಾರ್ಟ್ ಪೀರಿಯಡಲ್ಲಿ ನೋಡಿದಾಗ 2022 ಜೂನ್ ರಾಹು ಮತ್ತು ಇದು 15th ಫೆಬ್ರವರಿ ಒಳಗಡೆ ಬಂದರೆ ನಿಮ್ಮ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಸ್ಟಿಲ್ 11th ಹೌಸ್ ಗುರುನೂ ಬರುತ್ತೆ ರಾಹು ಮತ್ತು ಗುರು ಟ್ರಾನ್ಸಿಷನಲ್ಲಿ ನಿಮಗೆ ಸಿಗ್ತಕ್ಕಂಥ ಚಾನ್ಸಸ್ಸು 15th ಫೆಬ್ರವರಿ ಒಳಗಡೆ ನಿಮ್ಗೆ ಏನಾದ್ರು ಇಂಟರ್ವ್ಯೂ ಕಾಲ್ ಫಾರ್ ಬಂದರೆ ಯು ಆರ್ ಇನ್ ಅಂತ ನನ್ನ ಕ್ಯಾಲ್ಕುಲೇಷನ್ ಹೇಳುತ್ತೆ ಬಟ್ ಕಸ್ಪಲ್ ಸ್ಟ್ರಾಂಗ್ ಆಗಿಲ್ಲ ಅದೇನಾಗುತ್ತೆ ಕಸ್ಪಲ್ ಸ್ಟ್ರಾಂಗ್ ಆಗಿದೆ ಅಂದರೆ ಇಲ್ಲಿ ಆಫರ್ ಬಂದರೂ ಒಂದ್ಸರಿ ತೊಗೊಳಕ್ಕಾಗಲ್ಲ ಅಲ್ಲಿಗೆ ಹೋಗ್ಬೇಕಾ ಇಷ್ಟು ಕಮ್ಮಿಗೆ ಹೋಗ್ಬೇಕಾ ವರ್ಕೌಟ್ ಆಗಲ್ಲ ಈ ಥರದ್ದೆಲ್ಲ ಇರ್ತಕ್ಕಂಥದ್ದು ಬರ್ತಕ್ಕಂಥದ್ದು ಕಸ್ಪಲ್ ಒಂಥರ ನಮಗೆ ಒಂಥರ ಹಿಟ್ ಆಗುತ್ತೆ ಅದು ಅದು ಸ್ಟೋರಿ ಹೇಳ್ಬಿಡುತ್ತೆ ಹಿಂಗಿದೆ ನಿಮ್ಮ ಸ್ಟೋರಿ ಇಂಟರ್ವ್ಯೂಲ್ಲಿ ಪಾಸ್ ಆಗೋದು ಇಂಪಾರ್ಟೆಂಟ್ ಅಲ್ಲ ಸರ್ ನೀವು ಪಾಸ್ ಆದರೂ ಕೂಡ ಇಲ್ಲಿ ಸ್ಟೋರಿಲಿ ನೀವು ಹೋಗಲ್ಲ ಅಂತ ಹೇಳ್ತಾ ಇದೆ ಅಂತ ಬಂದ್ಬಿಡುತ್ತದು ದಟ್ ವಿಲ್ ಹ್ಯಾಪನ್ ಸಂಬಡಿ ವಿಲ್ ಸ್ಟಾಪ್ ಏಜ್ ಗೊತ್ತಿಲ್ಲ ನಿಮ್ಮದು ಯಾವುದೋ ಒಂದು ವಿಚಾರಕ್ಕೆ ಸ್ಟಾಪ್ ಮಾಡ್ಬೋದು ಮದುವೆ ವಿಚಾರಕ್ಕೆ ಸ್ಟಾಪ್ ಮಾಡ್ಬೋದು ಇಲ್ಲ ಇಲ್ಲಿ ಮನೆ ಕಟ್ತಾ ಇದೀವಿ ಸ್ಟಾಪ್ ಮಾಡ್ಬೋದು ಇಲ್ಲ ನೀನು ಒಬ್ಬನೇ ಮಗ ಸ್ಟಾಪ್ ಮಾಡ್ಬೋದು ಎನಿಥಿಂಗ್ ಮೈಟ್ ಹ್ಯಾಪನ್
ಸೊ ಟೂ ಟೂ ಅಂತ ಬಂದಾಗ ಸ್ವಲ್ಪ ಕಸ್ಪಲಲ್ಲಿ ಸ್ಟ್ರೆಂತ್ ಇಲ್ಲ ಇವನ್ ಇಫ್ ಯು ಪಾಸ್ ಥ್ರೂ. ನಮಸ್ಕಾರ, ಹೇಳಿ. ಹಲೋ ಹಲೋ ಹೇಳಿ. ಪ್ರಶ್ನಾಶಾಸ್ತ್ರ ಕೇಳಬೇಕು. ಹೇಳಿ. 48. 48. ಹಾಂ, ಯಾವ ವಿಚಾರ? ಹೆಲ್ತ್ ಬಗ್ಗೆ ಕೇಳಬೇಕು. ಹೆಲ್ತ್? ಹಾಂ, ನನ್ನ ಬಗ್ಗೆನೇ. ಹೆಲ್ತ್ ನಿಮ್ಮ ಬಗ್ಗೆ? ಅಂದ್ರೆ ಸ್ಕಿನ್ ಪ್ರಾಬ್ಲಮ್ ಐತಿ. ಆರನೇ ಮನೆ ಶುಕ್ರ. ಏನ್ ಪ್ರಾಬ್ಲಮ್ ಇದೆ ಅಮ್ಮ? ಸ್ಕಿನ್ ಪ್ರಾಬ್ಲಮ್ ಐತ್ರಿ. ಶುಕ್ರ ಶುಕ್ರ ಮಂಗಳ. ಶುಕ್ರ ಹೆಲ್ತ್ ರಿಲೇಟೆಡ್ ಅಲ್ಲಿ ನೋಡೋಣ. ಶುಕ್ರ 7, 5, 12, 7, 5, 12, 6, 11. ಶುಕ್ರ ಕಸ್ಪಲಲ್ಲಿ ಶುಕ್ರ ಸ್ಕಿನ್ ಪ್ರಾಬ್ಲಮ್. ಹೆಲ್ತ್ 8th ಹೌಸ್, ಸನ್ ಬರ್ತಾ ಇದೆ, ಸ್ಯಾಟರ್ನ್ ಬರ್ತಾ ಇದೆ. ಸೋರಿಯಾಸಿಸ್ ಏನಾರು ಇದೆಯಾ? ಸೋರಿಯಾಸಿಸ್? ಅದೇ ಹಿಂಗೆಲ್ಲ ಕಡತ ಒಂಥರ ಬರ್ತದಲ್ಲ ಕೈಯೆಲ್ಲ, ಅದ್ರ ಬಗ್ಗೆನೇ ಕೇಳ್ಬೇಕಾಗಿತ್ತು. ಆರಾಮಾಗುತ್ತಾ ಇಲ್ವಾ? ಡನ್. ಓಕೆ, ಗೋಧಿ ದಾನ ಮಾಡಿ. ಯಾವ ಭಾನುವಾರ? ಒಂದು 5 ಜನ ಬಡವರಿಗೆ ಗೋಧಿ, ಒಂದೊಂದು ಕೆಜಿ ಗೋಧಿ ಕೊಡಿ 5 ಜನಕ್ಕೆ. ಶನಿವಾರ ನಾಳೆ ಎಳ್ಳೆಣ್ಣೆ ದಾನ ಮಾಡಿ. ಅರ್ಥ ಆಯ್ತಾ? ಓಂ ಪಾಂ ಪಾರ್ವತಿ ಭ್ಯಾಂ ನಮಃ ಅಂತ ಅನ್ಲಿಮಿಟೆಡ್ ಹೇಳಬೇಕು, ಯಥೇಚ್ಛವಾಗಿ ಹೇಳಿ. ಓಂ ಪಾಂ ಪಾರ್ವತಿ ಭ್ಯಾಂ ನಮಃ. ಅರ್ಥ ಆಯ್ತಾ? ಇದನ್ನು ಯಥೇಚ್ಛವಾಗಿ ಹೇಳಿ. ಮತ್ತು ಎಳ್ಳೆಣ್ಣೆಯಲ್ಲಿ ಈ ಬೇವಿನ ಸೊಪ್ಪನ್ನ ಕಾಯಿಸಿಬಿಟ್ಟು ಅಲ್ಲೆಲ್ಲ ಹಚ್ಕೊಳ್ಳಿ. ಎಳ್ಳೆಣ್ಣೆಯಲ್ಲಿ ಬೇವಿನ ಸೊಪ್ಪನ್ನ ಕಾಯಿಸಿ ಅಲ್ಲಿ ಹಚ್ಕೊಳ್ಳಿ. ಯಾಕಂದರೆ ಇದಕ್ಕೆ ಸ್ವಲ್ಪ ಕ್ಯೂರ್ ಇರೋಲ್ಲ, ಬಟ್ ಆದರೆ ನಾನು ಹೇಳಿರ್ತಕ್ಕಂಥ ದಾನ ಮಂತ್ರ ಮತ್ತು ಈ ಒಂದು ತಂತ್ರ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸ್ವಲ್ಪ ಸಮಾಧಾನವಾಗಿರಿ, ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟ್ ಲಾಂಗ್ ಟರ್ಮಲ್ಲಿ ಕ್ಯೂರ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಒಳ್ಳೆಯದಾಗಲಿ, ಒಂದು ಬ್ರೇಕ್ ಆದಮೇಲೆ ಮತ್ತೆ ಬರೋಣ. ನಕ್ಷತ್ರನಾಡಿ ಪೀಸ್ ಫೌಂಡೇಶನ್ ಸಕ್ಸಸ್ 528. Donate rupees 528 for temple fund and know your future by well-trained and qualified team of astrologers. From Dr. Dinesh Guruji's Nakshatranadi. ದೇವಾಲಯದ ನಿರ್ಮಾಣಕ್ಕಾಗಿ 528 ರು ಹಣ ನೀಡಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸಲಿದ್ದಾರೆ ನಕ್ಷತ್ರನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಜಿರವರ ಜ್ಯೋತಿಷ್ಯ ತಂಡ. ಧನ್ಯವಾದಗಳು. ಓಕೆ, ನಮಸ್ತೆ. ಫೆಬ್ರವರಿ 16ನೇ ತಾರೀಕು ನಮ್ಮ ತರಗತಿ ಇದೆ, ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆ, ಸಂಜೆ 7ರಿಂದ 9. ಎರಡು ಸಪ್ರೇಟ್ ಪ್ರತ್ಯೇಕವಾಗಿರ್ತಕ್ಕಂಥ ತರಗತಿಗಳು ನಡೆಯುತ್ತೆ. ಸೊ ಜಸ್ಟ್ ನೀವು ಸಾಮಾನ್ಯದ ಒಂದು ಜ್ಞಾನ ಇದ್ದು ಸ್ವಲ್ಪ ಮೊಬೈಲ್ ಇದ್ದರೆ ಸಾಕು ನಿಮ್ಮ ಹತ್ರ. ನೀವು 5ನೇ ಕ್ಲಾಸ್ 6ನೇ ಕ್ಲಾಸ್ ಓದಿದ್ರೂ ತೊಂದರೆ ಇಲ್ಲ, ಭಾಳ ಸುಲಭವಾಗಿ ಈ ಜ್ಯೋತಿಷ್ಯನ ಅರ್ಥ ಮಾಡ್ಕೋಬೋದು, ತಿಳ್ಕೊಬೋದು, ಏನೇನು ಪರಿಹಾರ ಮಾಡ್ಕೋಬೋದು ಅಂತ ಕೂಡ ಹೇಳ್ಕೊಡ್ತೀನಿ. ಭಾಳ ಈಸಿಯಾಗಿ ನೀವು ಪ್ರಿಡಿಕ್ಷನ್ನು ಮಾಡ್ಬೋದು ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಮಾಡ್ತಾ. ರಿಜಿಸ್ಟರ್ ಆಗಿ ಶೀಘ್ರವಾಗಿ ಕುಟುಂಬ ಸಮೇತ ಕೂತ್ಕೊಳ್ಳಿ. ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಜ್ಯೋತಿಷ್ಯನ ಮನೇಲಿ ಕೂತ್ಕೊಂಡು ಕಲೀರಿ. ಅಲ್ಲಿ ಇಲ್ಲಿ ಹೋಗಿ ಬೇಡ. ನಮಸ್ಕಾರ, ಮಾತಾಡಿ. ನಮಸ್ಕಾರ ಗುರುಜಿ. ಜಾಬ್ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ 28 ಅಕ್ಟೋಬರ್ 1992. ಹೆಲ್ಪ್ ಮಾಡುತ್ತೆ ಲಾಸ್ಟ್ವರೆಗೂ, ಹೆಲ್ತ್ ಇಂದ ಹಿಡಿದು ಜಾಬ್ ಯಾವಾಗ ಪ್ರಮೋಷನ್ ತಗೋಬೇಕು, ಜಾಬ್ ಚೇಂಜ್ ಮಾಡ್ಬೇಕಾ, ದಿಸ್ ಇಸ್ ಎ ಗೈಡಿಂಗ್ ಫೋರ್ಸ್. ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಪ್ರೋಗ್ರಾಮ್ ನೋಡಿ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಸಿಂದಗಿ ಗುರುಜಿ, ಬಿಜಾಪುರ್ ಡಿಸ್ಟ್ರಿಕ್ಟ್. ಇದನ್ನ ನೀವು ಅಸ್ಟ್ರಾಲಜಿ ಪ್ರೋಗ್ರಾಮ್ ತರ ನೋಡಬಹುದು, ನೋಡಬಾರ್ದು ಯಂಗ್ಸ್ಟರ್ಸ್ ಎಲ್ಲ. ಸಿಂದಗಿ, ಕೆನಡಾ ಟ್ರೈ ಮಾಡಬೇಕು ಅನ್ಕೊಂಡಿದ್ದೀನಿ ಗುರುಜಿ. ಜಾಬ್ ಅಥವಾ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ಲಾ ಅಥವಾ ಬೇರೆ ಕಂಟ್ರಿಯಲ್ಲಿ ಟ್ರೈ ಮಾಡ್ಲಾ ಅಂತ ಗೊತ್ತಾಗ್ತಿಲ್ಲ ಗುರುಜಿ. ಶುಕ್ರದಶ ನಡೀತಾ ಇದೆ. ಓಕೆ, 2024 ರಾಹು ನಡೀತಾ ಇದೆ. ಜಾಬ್ ವಿಚಾರದಲ್ಲಿ ನೋಡೋಣ.
ಶುಕ್ರ 5555 12 5 12, ರಾಹು 5 3 6 12 5 12. ನೀವು ಅಬ್ರಾಡ್ಗೆ ಹೋಗಬೇಕು. ಅಬ್ರಾಡಲ್ಲಿ ಫಸ್ಟ್ ಕ್ಲಾಸ್ ಚಾನ್ಸ್ ಇದೆ. ಇಮಿಗ್ರೇಷನ್ಗೆ ಹೋದ್ರೆ ಇನ್ನೂ ಒಳ್ಳೇದು. ಯಾವ ಇಯರ್ ಅಲ್ಲಿ? ಈಗ ಇಮಿಡಿಯೇಟ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತಾರಲ್ಲ, ಇಮಿಡಿಯೇಟ್ ರಾಹು ಭುಕ್ತಿ ನಡೀತಾ ಇದೆ, ತುಂಬ ಚೆನ್ನಾಗಿದೆ. ಈಗ ಸ್ಟಾರ್ಟ್ ಮಾಡಿದ್ರು ಕೂಡ ನಿಮಗೆ, ನೀವು ಈ ಡಿಸೆಂಬರ್ 26 ಡಿಸೆಂಬರ್ ಆದಮೇಲೆ ನಿಮ್ಮ ಮನೆ ತಲೆಯಲ್ಲಿ ಹೋಗ್ಬಿಟ್ಟಿದೆ ಯಾರನ್ನಾರು ಏಜೆನ್ಸಿನ ಮೀಟ್ ಮಾಡೋದು ಅದು ಇದು ಮಾಡೋದು ಅಂತ, ಅದು ಸ್ಟಾರ್ಟ್ ಆಗಿದೆ. ಯು ಹ್ಯಾವ್ ಟು ಗೋ ಅಹೆಡ್. ಇಲ್ಲಿ ನೀವು ಇವಾಗ ಮಾಡೋ ಅಷ್ಟಕ್ಕೆ ಮಾಡಿದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ 22 ಜನವರಿ ಒಳಗಡೆ ಅಲ್ಲಿ ರೀಚ್ ಆಗ್ತಕ್ಕಂಥ ಕಾಂಬಿನೇಷನ್ ಬರುತ್ತೆ, ಕೇತು ದಿ ಸಪರೇಟಿವ್ ಪ್ಲಾನೆಟ್. ಅರ್ಥ ಆಯ್ತಾ? ಸೊ ನಾನು ಗೌರ್ಮೆಂಟ್ ಜಾಬ್ ಸಜೆಸ್ಟ್ ಮಾಡಲ್ಲ. ಈ ಸಾಫ್ಟ್ವೇರ್ ಲೈನಲ್ಲಿ 5 5 5 ಜಾಸ್ತಿ ಇದೆ, ಅಥವಾ ಪ್ರಾಡಕ್ಟ್ ಡೆವಲಪ್ಮೆಂಟು ಅಥವಾ ನೆಟ್ವರ್ಕಿಂಗು ಅಥವಾ ಐ ಟಿ ಸೆಕ್ಟರ್ ಯಾವುದೇ ಇರ್ಬೋದು, ಆ ಸೆಕ್ಟರಲ್ಲಿ ನೀವು ಅಲ್ಲಿ ಹೋಗಿ ಕೆಲಸ ಮಾಡ್ಬೋದು. ಅರ್ಥ ಆಯ್ತಾ? ಕೇಳಿಸ್ತಾ ಇದೆ ಅಲ್ವ? ಗೊತ್ತಿಲ್ಲ. ಓಕೆ, ಸಕ್ಸಸ್ ಆಗುತ್ತೆ. ಸಕ್ಸಸ್ ಆಗಬೇಕು ಅಂತಂದರೆ ಒಂದು 9 ಮುಖದ ರುದ್ರಾಕ್ಷಿ ಹಾಕಿ, ಒಳ್ಳೆಯದಾಗತ್ತೆ. ನಾನು ಎಲ್ಲರಲ್ಲೂ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಕರೆ ಮಾಡ್ತಾ ಇರ್ತಾರೆ ಅವ್ರಿಗೆ ಟೈಮಿಂಗ್ ಹೇಳ್ತೀನಿ, ಎಲ್ಲ ಹೇಳ್ತೀನಿ, ಸಜೆಷನ್ ಕೊಟ್ಟಿರ್ತೀನಿ, ಇಂಥ ಉಂಗುರ ಹಾಕ್ಕೊಳ್ಳಿ, ಇಂಥ ರುದ್ರಾಕ್ಷಿ ಹಾಕ್ಕೊಳ್ಳಿ ಅಂತ. ನೀವು ಅದನ್ನು ಮಾಡ್ಕೊಳ್ಳಿ. ನಿಮಗೆ ಅನುಕೂಲ ಇದ್ದರೆ, ನಿಮಗೆ ಎಲ್ಲಿ ಪರಿಸ್ಥಿತಿ ಇದೆ ದಯವಿಟ್ಟು ಅಲ್ಲಿ ತೊಗೊಳ್ಳಿ, ಇಲ್ಲ ಅಂದರೂ ನಮ್ಮ ಸಂಸ್ಥೆಗೆ ಇಲ್ಲಿ ಕೆಳಗೆ ಬರ್ತಕ್ಕಂಥ ನಂಬರ್ಗೂ ಫೋನ್ ಮಾಡಿ ತೊಗೊಳ್ಳಿ. ಡೆಫಿನೆಟ್ಲಿ ನಿಮಗೆ ಇಲ್ಲಿ ನಿಮಗೆ ಕನ್ಸಲ್ಟೇಷನ್ ಕೊಟ್ಟಿರ್ತಕ್ಕಂಥದ್ದು ಮತ್ತು ನಾನು ಕೊಟ್ಟಿರ್ತಕ್ಕಂಥ ವಿಚಾರಗಳು ನಿಮಗೆ ಉತ್ತಮವಾಗಿರ್ತಕ್ಕಂಥ ಸಲಹೆ ನಾನು ಹೇಳ್ತಾ ಇದ್ದೀನಿ. ನಾವು ಇಲ್ಲಿ ಹೇಳ್ತೀವಿ, ತುಂಬ ಜನ ಆಮೇಲೆ ಫೋನ್ ಮಾಡಿದ್ದಾರೆ, ನೀವು ಹೇಳಿದ್ದು ನಾವು ತಗೊಂಡಿದ್ದೀವಿ ಸರ್ ಯಾವುದೋ ಅಂಗಡಿಲಿ ಅಂತ, ಎಲ್ಲ ಡೂಪ್ಲಿಕೇಟ್ ತೊಗೊಂಬಂದಿದ್ದಾರೆ, ಎಲ್ಲ ಡೂಪ್ಲಿಕೇಟ್. ನಮ್ಮ ಸಂಸ್ಥೆಲೇ ಎಲ್ಲ ಕೂಡ ಸಿಗ್ತಕ್ಕಂಥದ್ದು ನಾವು ಮಾಡಿದ್ದೀವಿ, ಎಲ್ಲವೂ ಸಿಗುತ್ತೆ. ಕ್ವಾಲಿಟಿ ವಿತ್ ಕ್ವಾಲಿಟಿ, ಕ್ವಾಲಿಟಿ ಕಮ್ಸ್ ವಿತ್ ಎ ಪ್ರೈಸ್, ಕ್ವಾಲಿಟಿ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹೇಳಿ. ಕಾರ್ತಿಕ್ ಅಂತ ಮಾತಾಡೋದು ಮೈಸೂರಿಂದ. ವೆರಿ ಗುಡ್, ಹೇಳಿ ಸರ್. ಗುರುಗಳೇ, ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು. ಹೇಳಿ. ನನ್ನ ಡೇಟ್ ಆಫ್ ಬರ್ತ್ ಬಂದು 29/11 1992. 29 11 1992 ಬೆಳಗಿನ ಜಾವ 6:30. ಹುಟ್ಟಿದವರು ಮೈಸೂರು. 29 ನವೆಂಬರ್. ನವೆಂಬರ್. ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ. ಹೌದು. ಸದ್ಯಕ್ಕೆ ಇವಾಗ ರಾಹುದಶೆ 2022, ಕೇತು ಭುಕ್ತಿ. ಏನು ಪ್ರಶ್ನೆ? ಪ್ರಶ್ನೆ ನಂದು ಕೆಲಸದ ಬಗ್ಗೆ ಕೇಳಬೇಕಾಯ್ತು ಗುರುಗಳಿಗೆ. ನಾನು 2020ರಲ್ಲಿ ನನಗೆ ಕೆಲಸ ಹೋಯ್ತು, ಬೆಂಗಳೂರು ಮಾಡ್ತಾ ಇದ್ದೆ. ಅದಾದ್ಮೇಲೆ ಸುಮಾರು ಕಡೆ ಟ್ರೈ ಮಾಡಿದೆ, ಎಲ್ಲೂ ಸಿಕ್ಕಿಲ್ಲ. ಒಂದ್ ಕಡೆ ಸಿಕ್ತು, ಸ್ವಲ್ಪ ಸಮಸ್ಯೆ ಆಗಿ ಬಿಟ್ಟಿದ್ದೆ. ಏಪ್ರಿಲ್ ಆಗಿದ ತಕ್ಷಣ ಸ್ಟಾರ್ಟ್ ನಿಮಗೆ ಟೈಮ್, ಒಳ್ಳೆ ಟೈಮ್. ಓಕೆ ಗುರುಗಳೇ. ಏಪ್ರಿಲ್ ವರೆಗೂ ಸಮಸ್ಯೆ. 8 1 6 ಬಂದಿದೆ, 3 4 ಬಂದಿದೆ. ಕೆಲಸ ಹೋಯ್ತು ಅಂದ್ರೆ ನಿಮ್ ಮಾತಿಂದ ಹೋಯ್ತಾ? ಅಂದ್ರೆ ಸ್ವಲ್ಪ ಕ್ಯಾಂಡಿಡ್ ಆಗಿರ್ಬೇಕು ಅಂದೆ. ಅವ್ರ ಜೊತೆ ಸ್ವಲ್ಪ ಇದಾಗಿ ಮಾತುಕತೆಯಲ್ಲಿ ಸಮಸ್ಯೆ. ಡೋಂಟ್ ರಿಪೀಟ್ ಇಟ್. ಯಾಕಂದ್ರೆ ಕೇತುನಲ್ಲಿ ನಿಮಗೆ 8 ಮತ್ತೆ 3 ಬಂದಿದೆ. ಡೋಂಟ್ ಫೈಟ್. ಅವರೇ ದೊಡ್ಡವರು ಅಂತ ಹೇಳ್ರಿ ಇನ್ಮೇಲೆ, ನೆಕ್ಸ್ಟ್ ಹೋಗ್ಬೇಕಾದ್ರೆ ಅದ್ ನಿಮ್ಗೆ ಮನ್ಸಲ್ಲಿ ಬಂದಿರುತ್ತೆ, ಅಯ್ಯೋ ಇನ್ ಸವಾಸ ಬೇಡ, ಎಲ್ಲೋದ್ರು ಕೂಡ ಸುಮ್ನೆ ಇದ್ಬಿಡ್ತೀನಿ, ನೀವೇ ದೊಡ್ಡವರು, ನೀವು ಹೇಳಿದ್ದೇ ದೊಡ್ಡದು. ಆಯ್ತಾ? ಅವ್ರು ಏನ್ ಹೇಳ್ತಾರೆ ಅದೇ, ಕಾಗೆ ಬೆಳ್ಳಿಗಿದೆಯಾ? 100% ಬೆಳ್ಳಿಗಿದೆ ಸರ್. ಏನ್ ಹೇಳಿ? ಕಾಗೆ ಬೆಳ್ಳಿಗಿದೆಯಾ? ನೋಡಿ, ಇನ್ನು ಟ್ರೈನ್ ಅಪ್ ಆಗಿಲ್ಲ, ಟ್ರೈನ್ ಅಪ್ ಆಗಿ 100% ಬೆಳ್ಳಿಗಿದೆ ಅಂತ ಹೇಳ್ರಿ. ಇದನ್ನ ಫಾಲೋ ಅಪ್ ಮಾಡಿ. ಸಿ, ಐ ಆಮ್ ಗಿವಿಂಗ್ ಎ ವೆರಿ ಫಂಟಾಸ್ಟಿಕ್ ಟಿಪ್ಸ್ ನಿಮಗೆ, ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಶುಕ್ರನಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ, ಸಿಗುತ್ತೆ. ಪೋಸ್ಟ್ ಏಪ್ರಿಲ್ ಸ್ಟಾರ್ಟ್ ಆಗುತ್ತೆ. ಪ್ರಾಬಲಿ ಅಲ್ಲಿ ನಿಮಗೆ ಒಂಚೂರು ಡಿಲೇ ಆದರೂ ಕೂಡ ನಿಮಗೆ 6 ಮತ್ತು 10 ಸಣ್ಣಲ್ಲಿ ಎಲ್ತ್ರಿಲಿದೆ, ಕಷ್ಟದಿಂದ ಸಿಗುತ್ತೆ, ಬಟ್ ಯು ವಿಲ್ ಡೆಫಿನೆಟ್ಲಿ ಗೆಟ್. ಬೇಗ ಸಿಗಬೇಕು, ತೊಗರಿಬೇಳೆ ದಾನ ಮಾಡಿ. ಪ್ರತಿ ಮಂಗಳವಾರ 3 ಮಂತ್ಸ್ ಮಿನಿಮಮ್ ಒಂದು ಯೆಲ್ಲೋ ಕಲರ್ ಥ್ರೆಡ್ ಕಟ್ಕೊಳ್ಳಿ ಬಲಗೈಗೆ, ಅರಿಶಿನದ ಕೊಂಬು ತೆಗೆದುಬಿಟ್ಟು ಹಚ್ಕೊಳ್ಳಿ. ಫಸ್ಟ್ ಕ್ಲಾಸ್ ಆಗಿ ಕ್ಲಿಯರ್ ಆಗಿ ಕ್ಲಿಯರ್ ಆಗುತ್ತೆ, ಏನು ಟೆನ್ಷನ್ ತೊಗೊಳ್ಬೇಡಿ. ಸಾಧ್ಯವಾದರೆ ಪರ್ಮನೆಂಟಾಗಿ ನೀವು ಚೆನ್ನಾಗಿ ಕೆಲಸದಲ್ಲಿರಬೇಕು ಅಂದರೆ ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ಗೆ ಒಂದು ಯೆಲ್ಲೋ ಸಫೇರ್ ಹಾಕಿ, ಒಳ್ಳೆಯದಾಗತ್ತೆ. ನಮಸ್ಕಾರ. ಮಾತಾಡಿ. ಹಲೋ. ಹಲೋ, ಹೇಳಿ. ನಮಸ್ಕಾರ ಗುರುಜಿ. ಫಾಸ್ಟ್ ಫಾಸ್ಟ್ ಹೇಳಿ. ಇದು ಹುಟ್ಟಿರೋ ದಿನಾಂಕ 8 ಆಗಸ್ಟ್ 1985.
ಬೆಳಗಿನ ಜಾವ 4 ಗಂಟೆಗೆ 1995 85 85 ಹಾ ಬೆಳಗಿನ ಜಾವ 4 ಗಂಟೆಗೆ ಎಕ್ಸಾಕ್ಟ್ 4 ಗಂಟೆ ಸರಿ ಇರಲ್ಲ ಜಾತಕ ಸರಿಗೆ ಬರಲ್ಲ ಕಸ್ಪಲ್ ನೋಡಕಾಗಲ್ಲ ಆ ಹುಟ್ಟಿ ದೂರ ಹೇಳಿ ಮೈಸೂರು ಏನೆಲ್ಲ ಕರೆಗಳು ಎಲ್ಲ ಒಂದು ಸ್ಯಾಟಲೈಟ್ ಎಲ್ಲ ಮೈಸೂರು ಫೋಕಸ್ ಆಗಿದೆ ಇವತ್ತು ಹೌದು ಗುರುಜಿ ಲೈನಾಗಿ ಮೈಸೂರು ಕರೆಗಳು ಉದ್ಯೋಗದ ಬಗ್ಗೆ ಕೇಳಬೇಕಿತ್ತು ಗುರುಜಿ 15 ವರ್ಷ ಆಯ್ತು ಇನ್ನು ಆನ್ಸೈಟ್ ಆಪರ್ಚುನಿಟಿ ಸಿಕ್ಕಿಲ್ಲ ಕೆಲಸದಿಂದ ಅದೇನಾದ್ರು ಮುಂದೆ ಸಿಗುತ್ತಾ ಮತ್ತೆ ಕೆಲಸದಲ್ಲಿ ಗ್ರೋತ್ ಎಲ್ಲ ಹೇಗಿರುತ್ತೆ ಮಂಗಳ ದಶ ನಡೀತಾ ಇದೆ ಮಂಗಳ ದಶ ನೋಡೋಣ ಹೇಗಿದೆ ಅಂತ ಜಾಬ್ ಅಲ್ಲಿ ಮಂಗಳ ದಶದಲ್ಲಿ ಇವಾಗ ಮಂಗಳ ಭುಕ್ತಿ 12 ನಿಮಗೆ 27 ಏಪ್ರಿಲ್ 2022 ಇಂದ 15 ಮೇ 2023 ಆನ್ ಸೈಟ್ ರೆಡಿ ಇಟ್ಕೊಳ್ಳಿ ಬ್ಯಾಕ್ ಪ್ಯಾಕ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಒಟ್ಟಿನಲ್ಲಿ ಇಂಡಿಯಾದಿಂದ ಆಚೆ ಆಗ್ತಾರೆ ನಿಮ್ಮನ್ನ ಪಾಕಿಸ್ತಾನದಲ್ಲಿ ಆಗ್ತಾರೋ ಬಾಂಗ್ಲಾದಲ್ಲಿ ಎಷ್ಟು ಆಗ್ತಾರೋ ಎನಿಥಿಂಗ್ ಔಟ್ಸೈಡ್ ಇಂಡಿಯಾ ಈಸ್ ನೋನ್ ಎಸ್ ಫಾರಿನ್ ನನ್ನ ಪ್ರಕಾರ ನಾನು ಫಾರಿನ್ ಹೋಗ್ತಾ ಇದೀನಿ ಅಂತ ಪಾಕಿಸ್ತಾನ್ ಹೋದ್ರೆ ಇಟ್ ಇಸ್ ಫಾರಿನ್ ಅಲ್ವಾ ಜನರಲ್ ಪ್ಯಾರಲೆನ್ಸ್ ಅಲ್ಲಿ ನಾನು ಫಾರಿನ್ ಹೋಗ್ತಾ ಇದೀನಿ ಎಲ್ರಿ ಪಾಕಿಸ್ತಾನ್ ರೀ ಹೌದ್ರಿ ಅದು ಫಾರಿನ್ ಎನಿಥಿಂಗ್ ಔಟ್ ಸೈಡ್ ಇಂಡಿಯಾ ಜ್ಯೋತಿಷದಲ್ಲಿ ವಿ ಕಾಂಟ್ ಪಿನ್ ಪಾಯಿಂಟ್ ಮಾಡೋದು ಕಷ್ಟ ಬಟ್ ಆದರೆ ನಾನು ಮಾಡ್ಬೋದು ವಿತ್ ಲಾಟ್ ಆಫ್ ಟೈಮ್ ತಗೊಳುತ್ತೆ ವರ್ಕಿಂಗ್ ಮಾಡಬೇಕು ಏರಿಯಾಸ್ ನೋಡಬೇಕು ಪಿನ್ ಪಾಯಿಂಟ್ ಮಾಡ್ಬೋದು ಮಾಡೋಕ್ಕಾಗಲ್ಲ ಅಂತಲ್ಲ ಟೈಮ್ ಕಾನ್ಸ್ಟ್ರೆಂಟಿಂದ 100% ಏಪ್ರಿಲ್ ಹೋಗುತ್ತೆ ಹೋಗ್ತಿರಲ್ಲಿ ಮತ್ತು ನಿಮ್ಮ ಬಾಸು ಹೋಗಿ ಅಂತ ಹೇಳ್ತಾರೆ ಡೆಫಿನೆಟ್ಲಿ ಗೆಟ್ ರೆಡಿ ಪ್ಯಾಕ್ ಯುವರ್ ಬ್ಯಾಗ್ಸ್ ಬೈ 2023 ಮೇ ಅಂತರ್ಭುಕ್ತಿ ನೋಡೋಕೆ ಹೋಗಿಲ್ಲ ಸಕ್ಸಸ್ ಇರುತ್ತೆ ಕ್ಲೀನಾಗಿ ಹೋಗಿ ಬನ್ನಿ 12 ಮತ್ತು 5 ಇರುತ್ತೆ ಯು ವಿಲ್ ಗೋ ನಿಮಗೆ ಪ್ರಮೋಷನ್ ಕೊಟ್ಟು ಕಳಿಸ್ತಾರೆ ಗೆಟ್ ರೆಡಿ ಒಳ್ಳೆದಾಗಲಿ ನಮಸ್ಕಾರ ಮಾತಾಡಿ ಸರ್ ಗುರುಜಿ ನಮಸ್ತೆ ನಮಸ್ಕಾರ ಸರ್ ಗುರುಜಿ ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೇವೆ ಹೇಳಿ 13-14 ವರ್ಷ ಆಯ್ತು ಗುರುಜಿ ನಮಗೆ ಮಕ್ಕಳಾಗಿದ್ದ ಮದುವೆ ಆಗಿ ಅದಕ್ಕೆ ಏನು ಅಂತ ನೋಡ್ಬೇಕಿತ್ತು ಗುರುಜಿ 1 to 299 ಸಂಖ್ಯೆ ಹೇಳಿ 58 ಸರ್ ಐದನೇ ಮನೆ ಶನಿ ಶನಿ ಡಿಲೇ ಶನಿಯಲ್ಲಿ 8, 9, 6 ಚೈಲ್ಡ್ ಬರ್ತ್ ಹಾಕೊಂಡು ನೋಡೋಣ ಚೈಲ್ಡ್ ಬರ್ತ್ ಶನಿಯ ಕಾಂಬಿನೇಷನ್ 8, 9, 6, 9 ಡಾಕ್ಟರ್ ಎರಡು ಬಂದಿದೆ ಈ ಮಧ್ಯದಲ್ಲಿ ಏನಾದ್ರು ಸ್ವಲ್ಪ ಕನ್ಸೀವ್ ಆಗಿತ್ತಾ ಇಲ್ಲ ಗುರುಜಿ ಒಂದ್ಸತಿನೂ ಕನ್ಸೀವ್ ಆಗೇ ಇಲ್ಲ 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 2 ತಿಂಗಳು 3 ತಿಂಗಳು 4 ತಿಂಗಳು 0 ಏನು ಏನಿಲ್ಲ ಗುರುಜಿ ಮಂತ್ಲಿ ಪ್ರಾಬ್ಲಮ್ 3-4 ತಿಂಗಳು ಆಗ್ಬಿಡುತ್ತೆ ನಮ್ಮ ಮನೆಯವರಿಗೆ 8, 6 ಇದೆಲ್ಲೂ ಹಿಟ್ಟಾಗಿಲ್ಲ ಇದು ಹಿಟ್ಟಾಗಿಲ್ಲ ಇದು ಕೇತುನಲ್ಲಿ ಬಂದಿದೆ ಕೇತು ಎಲ್ಲೂ ರಿಪೀಟ್ ಆಗಿಲ್ಲ ಗಣಪತಿಯ ಆರಾಧನೆ ಮಾಡಲೇಬೇಕು ಸರ್ ಇಬ್ರು ಹೌದಾ ಗುರುಜಿ ಒಂದು 5 ಲಕ್ಷ ಜಪ ಇಬ್ರು ಮಾಡಿ ಕೇತು 2022 ಸೆಪ್ಟೆಂಬರ್ ಇಂದ 2023 ಅಕ್ಟೋಬರ್ ಒಳಗಡೆ ಪ್ರಶ್ನಾಶಾಸ್ತ್ರದಲ್ಲಿ ಒಂದು ಫೈನಲ್ ಚಾನ್ಸ್ ಓಂ ವೆರಿ ಸಿಂಪಲ್ ಯಾವಾಗಲೂ ಹೇಳ್ತಾ ಇರ್ತೀನಿ ಓಂ ಹ್ರೀಂ ಗಂ ಗಣಪತಯಂ ಮತ್ ಕುಲೆ ಪುತ್ರಂ ದೇಹಿ ದೇಹಿ ಪುತ್ರಂ ದೇಹಿ ದೇಹಿ ನಮಃ 9 ಮುಖದ ರುದ್ರಾಕ್ಷಿ ಇಬ್ರು ಹಾಕ್ಬೇಕು ಒಟ್ಟಿಗೆ ಎಸ್ ಓಕೆ ಓಕೆ ಗುರುಜಿ ಟಫ್ ಇದೆ ಗುರುಜಿ ಒಳ್ಳೆದಾಗ್ಲಿ ನಮಸ್ಕಾರ ಮಾತಾಡಿ ಹಲೋ ಹೇಳಿ ನಮಸ್ತೆ ಗುರುಜಿ ಹೇಳಿ 15-9-1989 ಸಮಯ ಸಮಯ ಬೆಳಿಗ್ಗೆ 10:00 ಹುಟ್ಟಿದ ಊರು ಇಲ್ಲಿ ಕುರುಬರವಂಡಿ ಸರ್ ಯಾವ ತಾಲೂಕ್ ಬರ್ತೇಳಿ ಸರ್ ಚಾಮರಾಜನಗರ ತಾಲೂಕ್ ಅದಷ್ಟೇಳಿ
ಉರುಬ್ರಳಿಯಿಂದ ನಾನು ಎಲ್ಲ ಕಳೆದಿಲ್ಲಿ ಕರ್ನಾಟಕದಲ್ಲಿ ಒಂದು 50 ಕುರುಬ್ರಳ್ಳಿ ಇದೆ, ಕರೆಕ್ಟಾ? ಬೆಂಗಳೂರಲ್ಲೇ ಒಂದು ಕುರುಬ್ರಳ್ಳಿ ಇದೆ. ಚಾಮರಾಜ್ ನಗರನಾ? ಚಾಮರಾಜನಗರ. ಏನ್ ಪ್ರಶ್ನೆ? ಯಾಕೋ ಆಫ್ ಆಯ್ತು ಶಕುನನೇ ಸರಿ ಇಲ್ಲ. ಬಿಸ್ನೆಸ್ ಮಾಡ್ಬೇಕಾ? ಮಾಡ್ತಾ ಇದ್ದೀರಾ? ಓಹೋ, ಮಾಡಬೇಕು. ಡನ್. ಕುಂಭರಾಶಿಯಲ್ಲಿ ಹುಟ್ಟಿದ್ದೀರಾ? ಸದ್ಯಕ್ಕೆ ಇವಾಗ ನಿಮಗೆ 2036 ಬುಧ ದಶೆ. ಬುಧ ಸ್ವಲ್ಪ ನಿಮಗೆ ಬಿಸ್ನೆಸ್ ಕಾಂಬಿನೇಷನ್ ಮೈಂಡಿಗೆ ಬರುತ್ತೆ. ರಾಹು ರೆಟ್ರೋಗ್ರೇಡ್ ಆಗಲ್ಲ, ದಯವಿಟ್ಟು ರೆಟ್ರೋಗ್ರೇಡ್ ಬಂದರೆ ಮುಟ್ಟಕ್ಕೆ ಹೋಗ್ಬೇಡಿ. ಅದರಲ್ಲಿ ಏನಾದ್ರು ನೋಡ್ತೀನಿ. 4-11-11 ದುಡ್ಡು ಹಾಕದಲೆ ರಿಯಲ್ ಎಸ್ಟೇಟು ಅಥವಾ ಮನೆ ಕಟ್ಟೋದು ಕಾಂಟ್ರಾಕ್ಟು ಇಂಥ ವಿಚಾರದಲ್ಲಿ ಮಾಡೋದು ಒಳ್ಳೆಯದು. ದುಡ್ಡು ಹಾಕದಲೆ ಅಥವಾ ಜಮೀನಿದ್ರೆ ಜಮೀನಿಗೆ ಹೋಗಿ ನೋಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ದುಡ್ಡು ಹಾಕದಲೆ ಬೇರೆ ಏನಾದರೂ ಇದ್ರೆ ಸ್ವಲ್ಪ ಅದನ್ನು ನಾನು ಸಜೆಸ್ಟ್ ಮಾಡಲ್ಲ. ಏನು ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಾ? ಏನ್ ಸಂಬಳ ಬರ್ತಾ ಇದೆ ಸರ್ ಇವಾಗ ಕೆಲಸದಲ್ಲಿ? 16,000. ಓಕೆ. ಬ್ಯಾಂಗಲ್ ಸ್ಟೋರ್ ಅಂತಂದ್ರೆ ನಿಮ್ಗೆ ಅಟ್ಲೀಸ್ಟ್ ಒಂದು 2 ಲಕ್ಷ ಆದ್ರೂ ಸಂಪಾದನೆ ಆಗ್ಬೇಕು ಟರ್ನ್ ಓವರ್. ಅವಾಗ ಅಂಗಡಿ ಬಾಡಿಗೆ ಅದೆಲ್ಲ ಹೋಗಿ ಅವಾಗ ಏನ್ ಸಂಪಾದನೆ ಮಾಡ್ತೀರಾ ಅಷ್ಟು ಬರುತ್ತೆ. ಕಷ್ಟ ಇದೆ, ಅದೆಲ್ಲ ಆಲೋಚನೆ ಮಾಡಬೇಡಿ. ರೆಟ್ರೋಗ್ರೇಡ್ ಬಂದಿದೆ, ಬೇಡ. ನಾನು ಬೇಡ ಅಂತ ಸಜೆಸ್ಟ್ ಮಾಡ್ತೀನಿ. ಮಾಡಂಗಿದ್ರೆ ರಿಯಲ್ ಎಸ್ಟೇಟ್ ಮಾಡಿ, ಅಗ್ರಿಕಲ್ಚರ್ ಮಾಡಿ. ಇದ್ರೆ ಜಮೀನ್ ಏನಾರು ಇದೆಯಾ? ಮತ್ ಯಾಕೆ ಹುಚ್ಚು ಕಲ್ಪನೆ? ಕೆಲ್ಸಕ್ಕೆ ಹೋಗಿ ಅಲ್ಲಿ ಯಾರು ಆಳ್ ಇಟ್ಬಿಟ್ಟು ಶನಿವಾರ ಭಾನುವಾರ ಹೋಗ್ಬಿಟ್ಟು ನೀವು ಅಲ್ಲಿ ಸ್ವಲ್ಪ ಮಾಡಿ. ಎಷ್ಟೆಕರೆ ಇದೆ? 3 ಎಕರೆ ಇದೆ. ಏನಾರು ಬೆಳಿಬಹುದು ಅಂದ್ರೆ ಬೆಳೆದು ಅಲ್ಲೂ ದುಡ್ಡು ಮಾಡ್ಬೋದಲ್ರಿ. ಮಾಡ್ರಿ, ಕಾನ್ಸಂಟ್ರೇಟ್ ಮಾಡ್ರಿ, ಬೆಳೀರಿ. ನಿಮ್ಮ ಹತ್ರ ತಗತ್ತೀವಿ, ಬೆಳೆಯೋರೇ ಕಮ್ಮಿ ಆಗಿದ್ದಾರೆ, ಬೆಳೀರಿ. ಬ್ಯಾಂಗಲ್ ಯಾಕ್ರಿ? ಅದಕ್ಕೇನಿಲ್ಲ, ಸಜೆಸ್ಟ್ ಮಾಡ್ತಾ ಇದೀನಿ, ಮಾಡಿ ತಲೆ ಕೆಡಿಸ್ಕೊಬೇಡಿ. ಸ್ವಲ್ಪ ಅಭಿವೃದ್ಧಿಗೆ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಒಂದು ಕೆಂಪು ದಾರ ಕಟ್ಕೊಳ್ಳಿ, ಒಂದು ಸಾಧ್ಯವಾದರೆ 3 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ದುಡ್ಡು ಸ್ವಲ್ಪ ಚೆನ್ನಾಗಿ ಬರಬೇಕು ಅಂದರೆ ಅಮೆಥಿಸ್ಟ್ ಮದ್ಯದ ಬೆಳ್ಳಗೆ ಹಾಕ್ಕೊಳ್ಳಿ. ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ, ಅನುಕೂಲ ಆಗುತ್ತೆ. ಕೈಲಾಶ ಯಂತ್ರ ಪವರ್ಫುಲ್. ನಮಸ್ಕಾರ. ನಮಸ್ಕಾರ ಗುರುಜಿ, ಹೇಳಿ. ಗುರುಜಿ, ನಾವು ಪ್ರಶ್ನಾವಳಿಗೆ ಹೋಗ್ತೀವಿ. 144. ಯಾವ ವಿಚಾರ? ಒಂದು ಸೈಟಿನ ವಿಚಾರ. ಸೈಟಿನ ವಿಚಾರ ಏನು ಪ್ರಾಬ್ಲಮ್ ಇದೆ ಒಂದು ಸೈಟಿಂದು? ಹೋಗ್ಬೇಡಿ ಆ ಕಡೆ. ಅದೇ ಪ್ರಾಬ್ಲಮ್ ಇದೆ, ಅದನ್ನ ಏನ್ ಮಾಡ್ಬೇಕು? ಹೋಗ್ಬೇಡಿ ಆ ಕಡೆ. ಹೋಗ್ಬೇಡಿ, ತಗೊಂಡ್ಬಿಡಿದೀನಿ ಸ್ವಾಮೀಜಿ ಅದನ್ನ. ಹೋಗ ಬಿಟ್ಬಿಟ್ರೆ ಪ್ರಾಬ್ಲಮ್ ಇರಲ್ವಲ್ರಿ. ಪ್ರಾಪರ್ಟಿ 4 ಸ್ಯಾಟರ್ನ್. ಸ್ಯಾಟರ್ನ್ ಬಂದಿದೆ ಡಿಲೆ. ಸ್ಯಾಟರ್ನ್ ಅಲ್ಲಿ ಪ್ರಾಪರ್ಟಿ ಏನಾಗಿದೆ ಸ್ವಲ್ಪ ಅಬ್ಸರ್ವ್ ಮಾಡೋಣ. 3, 5, 2 ನಿಮ್ದು ಇಲ್ವೇ ಇಲ್ಲ ನೋಡ್ರಿ ಪ್ರಾಪರ್ಟಿ. ತಗೊಂಡಿರೋದು ಸ್ವಾಮಿ ಅದು. ನಿಮ್ದು ಇಲ್ವೇ ಇಲ್ವಲ್ಲ? ನಮ್ಮ ಮನೆಯವ್ರ ಹೆಸರಲ್ಲಿ ಇದೆ ಅದು. ಅಥವಾ ಅವರಲ್ಲಿ ಇಲ್ವೇ ಇಲ್ಲ? ಏನಾಗಿದೆ ಇಲ್ಲಿ? ಅದು ಥರ್ಡ್ ಪಾರ್ಟಿ ಬಂದ್ಬಿಟ್ಟು ನನಗೆ ಇದನ್ ಮಾಡ್ತಾನೆ, ಕಿರಿಕ್ ಮಾಡ್ತಾನೆ, ಮಾರಾಟ ಮಾಡಕ್ ಆಗ್ತಾ ಇಲ್ಲ. ಥರ್ಡ್ ಪಾರ್ಟಿ ಏನಕ್ಕೆ ಅಂತ? ಅದು ಅದು ಅವನದು ತಪ್ಪು ಮಾಡ್ಕೊಂಡು ನನ್ನ ಜಾಗದಲ್ಲಿ 9 ಅಡಿಯಿಂದ ಬರ್ತಾ ಇದ್ದಾನೆ, ಹಂಗಾಗಿ ಕೋರ್ಟ್ಗೆ ಹಾಕೊಂಡಿದ್ದೀನಿ. ಅವ್ರ ಪೇಪರ್ಸ್ ಅಲ್ಲೂ ಬಂದಿದೆ? ಅವ್ರ ಪೇಪರ್ಸ್ ಅಲ್ಲಿ ಇಲ್ಲ ಸ್ವಾಮಿ. ನಂದು 37-60 ಏನ್ ಸೈಜ್ ಇದೆ ಅದು ನನ್ನ ಈ ಸ್ವತ್ತ ಎಲ್ಲ ಆಗೋಗಿದೆ, ರಿಜಿಸ್ಟರ್ ಎಲ್ಲ ಆಗೋಗಿದೆ. ನಾನು ಬೇರೆ ಕಡೆಯಿಂದ ತಗೊಂಡಿದ್ದು, ನಮ್ಮ ಮನೆಯವ್ರ ಹೆಸರಲ್ಲಿ ಇದೆ. 3-5-10 ಬಂದಿದೆ, 12 ಬಂದಿದೆ. ಸರಿ, ಅದೆಷ್ಟಡಿ ಅವರು ಕೇಳೋದು? ಅವ್ರು 9 ಅಡಿ 16 ಅಡಿ ಅಂತ ಹೇಳ್ತಾ ಇದ್ದಾನೆ. ಅದರಲ್ಲಿ ಇರೋದು ಈಗ 37-60 ನಂದು ಅಸೆಸ್ಮೆಂಟ್ ಅಲ್ಲಿ ಇದೆ. ಬಟ್ ಎರಡು ಕಡೆನೂ ಜಾಗ ಇದೆ, ಆ ಕಡೆನೂ ಜಾಗ ಇದೆ, ಆ ಕಡೆನೂ ಮನೆ ಇದೆ, ಈ ಕಡೆನೂ ಮನೆ ಇದೆ. ಸೆಂಟ್ರಲ್ ಜಾಗ ಇದೆ ಅದು, 44-60 ಇದೆ ಈಗ. ಅದು 16 ಅಡಿ ನಮ್ದು ಅಂತೇಳಿ ಅವನು ಸುಮ್ನೆ ಕೋರ್ಟಿಗೆ ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ಹಾಕ. ಅವ್ರು ಹಾಕಿರೋದ? ನೀವ್ ಹಾಕಿರೋದ? ನಾವು ಹಾಕಿರೋದು. ನೀವ್ ಹಾಕಿರೋದ? ಹೌದು. ಯಾವಾಗ ಹಾಕಿರೋದು? 2018 ಹಾಕಿರೋದು. ಈಗ ಏನ್ ಸ್ಟೇಟಸ್ ಅಲ್ಲಿದೆ?
ಅದಿನ್ನು ಇದಕ್ಕೆ ಬರ್ತಾ ಇಲ್ಲ ಗುರುಜಿ, ಅದು ಬರೀ ಪೋಸ್ಟ್ಪೋನ್ ಪೋಸ್ಟ್ಪೋನ್ ಡೇಟ್ ಹೋಗ್ತಾ ಇದೆ. ಸೊ ನಂಬಿಕೆ ಇದೆಯಾ ನ್ಯಾಯ ಸಿಗುತ್ತೆ ಅಲ್ಲಿ ಅಂತ? ಅದರಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಸ್ವಾಮೀಜಿ ನನಗೆ, ಅದು ನನಗೂ ಗೊತ್ತಿಲ್ಲ. ಓಕೆ ರೈಟ್, ಸೊ ಅವರು ಏನಾದ್ರು ಅಲ್ಲಿ ಬಂದಿದೆ ಅಂತ ಪೇಪರ್ಸ್ ಅಲ್ಲಿ ತೋರಿಸ್ತಾ ಇದೆಯಾ ಅದರೊಳಗಡೆ ಇದೆ ಅಂತ? ಇಲ್ಲ ಅವ್ರದಿಲ್ಲ. ಇಲ್ಲ ಸುಮ್ಮನೆ ಅವ್ರ ಪೇಪರ್ಸ್ ನಿಮ್ ಪೇಪರ್ಸ್ ಅಲ್ಲಿ ಏನೂ ಇಲ್ಲ. ಹೌದು ಸ್ವಾಮೀಜಿ, ಸರ್ವೆ ಗಿರ್ವೆ ಎಲ್ಲ ಇದೆ. ಹೌದು ಸ್ವಾಮೀಜಿ. ಹಾ, ಸೊ ನಾನು ಇಂಟರ್ಪ್ರಿಟೇಷನ್ ರಾಂಗ್ ಮಾಡಿದೆ ಅಂತ ಅನ್ಸುತ್ತೆ. ಅದು ಯಾರಾದ್ರೂ ಇನ್ನೊಬ್ರು ಈಗ ತಕರಾರು ಅಂತಂದ್ರಲ್ಲ ಏನೋ ಇದು, ನೀವು ಒಂದು ಸ್ವಲ್ಪ ಸೈಟಲ್ಲಿ ಸಮಸ್ಯೆ ಇದೆ ಅಂತ, ನಾನು ನಿಮಗೆ ಸ್ವಲ್ಪ ಡೈರೆಕ್ಟ್ ಆಗಿ ಬೈ ಸ್ಲಿಪ್ ಆಗಿ ಹೇಳಿದೆ ನಿಮ್ಮ ಹೆಸರಲ್ಲಿ ಇಲ್ವೇ ಇಲ್ಲ ಅಂತ. ಅಂದ್ರೆ ಇನ್ನೊಂದು ನಂದು ಶೇರ್ ಅಂತ ಬಂತಲ್ಲ ಅದನ್ನ ಹೇಳಕ್ಕೋ ಹಂಗಾಯ್ತು. ಡೋಂಟ್ ಫೀಲ್ ಬ್ಯಾಡ್. ಓಕೆ, ಕೇಳಿಸ್ತಾ ಸರ್? ಗೊತ್ತಾಯ್ತು ಸರ್, ಗೊತ್ತಾಯ್ತು. ನನ್ನ ಇಂಟರ್ಪ್ರಿಟೇಷನ್ ಸ್ವಲ್ಪ ರಾಂಗ್ ಆಗಿರ್ಬೋದು, ಬಟ್ ನನ್ನ ಜಾತಕದಲ್ಲಿ ಇರ್ತಕ್ಕಂಥದ್ದು ಪರ್ಫೆಕ್ಟ್. ನಿಮ್ದ್ರಲ್ಲಿ ಇದ್ರು ಇನ್ನೊಬ್ರು ನಂದು ಅಂತ ಬರ್ತತ್ತಲ್ಲ ಅದು ಅಂತ ಹೇಳ್ಬೇಕಾಯ್ತು. ಐ ಥಾಟ್ ಸಮಥಿಂಗ್ ನಿಮ್ಮಲ್ಲಿ ಪೇಪರ್ಸ್ ಇಲ್ಲ ಇದು. ಓಕೆ ಡನ್, ಸಟರ್ ಒಂದ್ಸತಿ ನಾವು ಹೇಳೋದು ಓವರ್ ಸ್ಲಿಪ್ ಆಗುತ್ತೆ, ಡೋಂಟ್ ವರಿ. ಬಟ್ ರಿಸಲ್ಟ್ ಇಸ್ ಸೇಮ್. ಇದು ಲಾಂಗ್ ಡ್ರಾನ್ ಪ್ರೋಸೆಸ್ ಅಂತ ಬರುತ್ತೆ, ಲಾಂಗ್ ಡ್ರಾನ್ ಪ್ರೋಸೆಸ್ ಸ್ಯಾಟರ್ನ್. ಸ್ವಲ್ಪ ದುಡ್ಡು ಒಗೆದು ಬಿಟ್ರೆ ಒಳ್ಳೇದು ಅಂತ ನಾನು ಜಾತಕದ ಪ್ರಕಾರ ಹೇಳ್ತಾ ಇದ್ದೀನಿ. ಸರಿ ಸ್ವಾಮೀಜಿ, ನಾನು ಹೇಳೋದು ಕೇಳ್ಬಿಡಿ, ಮಾರಿ ಡೀಲ್ ಮಾಡಿ ಕರೆಸಿ ಕುತ್ಕೊಳ್ಳಿ. ನಿನ್ಗೇನಯ್ಯ ಒಂದಷ್ಟು ಇಷ್ಟು ಅಂತ ಮಾತಾಡು. ನೀವು ಇದು ನ್ಯಾಯವಾಗಿ ಹೋಗಿದ್ರೆ ಅಲ್ಲಿ ನಿಂದು ಇಲ್ಲ ನಂದು ಇಲ್ಲ, ನಿನಗೂ ಅನ್ಯಾಯ ಆಗುತ್ತೆ ಕೋರ್ಟ್ಗೋದ್ರೆ ಅದಕ್ಕೆ ಡೆಫಿನೆಟ್ಲಿ ನಾನೇ ಗೆಲ್ಲೋದು. ಬಟ್ ಆದ್ರೆ ನೀನು ನಮ್ಮ ಒಂದು ಸ್ವತ್ತಲ್ಲಿ ಬಂದು ನೀನು ಅದನ್ನ ದುಡ್ಡು ತಗೋಬೇಕು ಏನೋ ಮಾಡಬೇಕು ಅಂತ ಇದೆಯಾ? ಹೋದ್ರೋಗ್ಲಿ ಒಂದು ಥರ್ಡ್ ಪಾರ್ಟಿನ ಕರ್ಕೊಂಬನ್ನಿ. ಥರ್ಡ್ ಪಾರ್ಟಿ ಹೇಳಿ ಸರ್, ನೀವೇನ ಹೇಳ್ತಾ ಇದ್ರಿ? ಥರ್ಡ್ ಪಾರ್ಟಿನೂ ಕೂಡ ಕರ್ಕೊಂಡೋಗಿ ಕಾಂಪ್ರಮೈಸ್ ಹೋದ್ವಿ ಸ್ವಾಮಿ. ಜಾಸ್ತಿ ಮಾತು ಕೇಳ್ತಾ ಇಲ್ಲ ಸ್ವಾಮಿ, ಬರೀ ಉಲ್ಟಾ ಮಾತಾಡ್ತಾನ. ಅಲ್ಲಿ ತಗೊಳಕ್ ಬಂದರಿಗೂ ಕೂಡ ಸುಮ್ನೆ ಕೋರ್ಟಲ್ಲಿ ಇದೆ ಕೋರ್ಟಲ್ಲಿ ಇದೆ ಅಂತೇಳಿ ಇದನ್ನ ಮಾಡ್ಬಿಟ್ಟು ಕಳಿಸ್ತಾ ಇದ್ದಾನೆ. ಅವನ ಎಕ್ಸ್ಪೆಕ್ಟೇಷನ್ ಏನು ಹೇಳಿಲ್ಲ, ಹೇಳ್ತಾ ಇಲ್ಲ ಸ್ವಾಮಿ. ಅವನೇ ಒಂದ್ಸಲ ಪರ್ಚೇಸ್ ಮಾಡಕ್ ಕೇಳ್ದ ಸ್ವಾಮಿ. ಹ್ಮ್, ಅದು ರಾಕ್ ಬಾಟಮ್ ಅಲ್ಲಿ 70 ಇದ್ರೆ 30 ಕೊಡು 40 ಕೊಡು. ಆಮೇಲೆ ಅವ್ರ ಹತ್ರ ಕೊಡಕ್ ಹೋದ್ರೆ ಅಷ್ಟು ಕೊಡಲ್ಲ ನಿಮ್ಗೆ, ಅದು ರೆಡಿ ಇರಿ ಅನ್ನೋದ್ರೆ ಇರೋದು ಇಲ್ಲ ಬಿಡಿ. ಅದು ಬೇರೆ, ನಾನೀಗ ಮನೆ ಕಟ್ತಾ ಇದೀನಿ ಸ್ವಾಮಿ, ಅದನ್ನ ನಮ್ದೊಂದು ಸ್ವಂತ ಮನೆ ಕಟ್ಕೊಂತಾ ಇದೀನಿ. ಅದು ಈಗ ಕನ್ಸ್ಟ್ರಕ್ಷನ್ ಲೈಕ್ ಮುಕ್ಕಾಲ್ ಭಾಗ ಆಗಿದೆ, ಹೆಂಗಿದ್ರು ಕೊಟ್ಬಿಡ್ತಾನೆ ಅನ್ನೋ ಒಂದು ಭರವಸೆ ಮೇಲೆ ಅವನು ಹೆಂಗ್ ಬೇಕಂಗೆ ಉಲ್ಟಾ ಹೊಡೆದ್ ಮಾತಾಡ್ತಾನೆ. ಈಗ ನೀವು ಹೇಳಿರೋ ಸೈಟ್ ಅಲ್ಲೇ ಮನೆ ಕಟ್ತಾರದ? ಇಲ್ಲ ಸ್ವಾಮಿ, ಬೇರೆ ಕಡೆ ನನ್ ಸ್ವಂತದ್ದು. ಗೋಧಿ ದಾನ ಮಾಡಿ. ಸರಿ ಸ್ವಾಮಿ, ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರ ಇದೆ, ಬಟ್ ಇಲ್ಲಿ ಹೇಳಿದ್ರೆ ಅದು ನಿಮ್ಗೆ ಅಷ್ಟು ಬೇಗ ಬರ್ಕೊಳಕ್ಕಾಗುತ್ತೋ ಇಲ್ವೋ ಹೇಳ್ತೀನಿ, ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ಳಿ. ಓಂ ಹ್ರೀಂ ದುರ್ವರ್ತನಾಮ ಶೇಷಾಣಾಂ ಬಲಹಾನಿ ಕರಂಪರಂ ರಕ್ಷೋ ಭೂತ ಪಿಶಾಚಾಣಾಂ ಪಟನಾದೇವಂ ನಾಶನಂ ಹ್ರೀಂ ಓಂ. ಈ ಮಂತ್ರನ 108 ಸತಿ ಹೇಳಿ. ಆ ಜಾಗದಲ್ಲಿ ಅಲೋವೆರಾ ಇಡಿ, 2 ಅರಶಿನದ ಕೊಂಬಿಡಿ, 2 ರೋಸ್ ಇಡಿ, ಮಂಗಳವಾರ ಇಡಿ, ಬೆಳಿಗ್ಗೆನೋ ಮಧ್ಯಾಹ್ನ ಸಾಯಂಕಾಲ ಇಡಿ, ಬುಧವಾರ ಹೋಗ್ಬಿಟ್ಟು ಅದನ್ನು ತೆಗೆದು ಎಲ್ಲರೂ ಬಿಸಾಕಿ, ಪ್ರತಿ ವಾರ ಮಾಡಿ. ಆಟೋಮೆಟಿಕ್ ಅವನ ಮೈಂಡು ತಲೆ ಎಲ್ಲ ಸುತ್ತುತ್ತೆ, ಸೈಲೆಂಟ್ ಆಗಿಬಿಡ್ತಾನೆ, ಆ ಕಡೆ ಹೋಗೋದಿಲ್ಲ, ಸರೋಗುತ್ತೆ, ಯಾವುದೂ ಕ್ಲಿಯರೆನ್ಸ್ ಆಗಲ್ಲ. ಸ್ವಲ್ಪ ನೀವು ಲ್ಯಾಂಡ್ ಮೇಲೆ ಕೇಸ್ ಹಾಕೋ ಬದಲು ಬೇರೆ ಕೇಸ್ ಹಾಕ್ಬೇಕಾಯ್ತು. ಇಂಥವ್ರಿಗೆಲ್ಲ ಏನು ಗೊತ್ತಾ, ಒಡೆದ ಮಾಡ್ದ ಅಂತ ಸ್ವಲ್ಪ ಕ್ರಿಮಿನಲ್ ಕೇಸ್ ಹಾಕ್ಬಿಡ್ಬೇಕು, ಈ ಸಿವಿಲ್ ಕೇಸ್ ಹಾಕೊಂಡ್ರೆ ಆಗಲ್ಲ. ಓಕೆ, ಒಳ್ಳೇದಾಗಲಿ, ಏನು ಮಾಡೋಕ್ಕಾಗಲ್ಲ. ವೀಕ್ಷಕರೇ, ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಬೇರೆ ಅಸ್ಟ್ರಾಲಜಿ ಪ್ರೋಗ್ರಾಮಲ್ಲಿ ಇವೆಲ್ಲ ನಿಮಗೆ ಕೇಳಕ್ಕೆ ಬರೋದಿಲ್ಲ. ಬರೀ ಏನೋ ಮದುವೆ ಸಮಸ್ಯೆ, ಆ ಪೂಜೆ, ಆ ಹೋಮ, ನಿಮಗೆ ಅದಾಗಿದೆ ಇದಾಗಿದೆ ಅಂತ. ಎಂತೆಂಥ ಜನಗಳಿರ್ತಾರೆ ಅಂತ ನಿಮಗೆ ಒಂದು ಮನಸ್ಸಿಗೆ ಬರ್ತಕ್ಕಂಥ ಒಂದು ವಿಚಾರ ಈ ಪ್ರೋಗ್ರಾಮಲ್ಲಿ ಕಂಡಿದ್ದೀವಿ. ಎಷ್ಟು ಬೇಜಾರಾಗುತ್ತೆ, ಇರೋದೊಂದು ಸ್ವಲ್ಪ ದಿವಸ ಎಷ್ಟು ವರ್ಸ್ಟ್ ಆಗಿರ್ತಾರೆ. ಏಜ್ ಅನ್ನೋದು ಏನೂ ಇಲ್ಲ ರೀ, ಯಾರೋ 25 ವರ್ಷ ಹುಡುಗ ಮಾಡ್ತಾನೆ, 35 ವರ್ಷ ಇಲ್ಲ, 55 ಅಷ್ಟೇ, ಹಲ್ಲೆಲ್ಲ ಉದುರೋಗಿರುತ್ತೆ, ತಿನ್ನಕ್ಕೆ ನ್ಯಾಲ್ಗೇನೂ ಇರಲ್ಲ, ನಿಶಕ್ತಿ, ಎಲ್ಲ ವಿಚಾರದಲ್ಲೂ ನಿಶಕ್ತಿ. ಇನ್ನೊಬ್ಬರ ಸೊತ್ತು ಕಲಿಯುಗ, ಎಲ್ಲೂ ನ್ಯಾಯ ಸಿಗಲ್ಲ. ಸುಮ್ಮನೆ ನೀವು ದೇವರು ಅಂತ ಹೇಳಿ ಮಂತ್ರ ಹೇಳ್ತಾ ಇದ್ರೆ ಕ್ಲಿಯರ್ ಆಗುತ್ತೆ. ಕಲಿಯುಗದಲ್ಲಿ ಇವತ್ತು ಹೇಳ್ತೀನಿ, ನೀವು ಜಯ ಗಳಿಸ್ಬೇಕಾ ಮಂತ್ರ. ಐ ಹ್ಯಾವ್ ಸೀನ್ ಇನ್ ಆಲ್, ಬಟ್ ಆದರೆ ಡಿಲೇಡ್, ಬಟ್ ಇಟ್ ಈಸ್ ನಾಟ್ ಡಿನೈಡ್, ಅದು 200% ಗ್ಯಾರಂಟಿ. ಮಂತ್ರ ಕೇಳಬೇಕು ನೀವು,
ಮಂತ್ರದಲ್ಲಿ ಆ ಶಕ್ತಿ ಕಲಿಯುಗದಲ್ಲಿ ಮಾತ್ರ ಆಗುತ್ತೆ. ಯಾವ ಪೂಜೆ ಪುನಸ್ಕಾರ ಮಾಟ ಮಂತ್ರ ಅವೆಲ್ಲ ಇವ್ರು ಹೆಂಗ್ ದುಡ್ಡು ಹೊಡೆಯಕ್ ಹೋಗ್ತಾ ಇದ್ರು ಅವರೆಲ್ಲ ಇನ್ನೊಂಥರ ದುಡ್ಡು ಹೊಡಿತಾರೆ ಬಂದು ನಿಮ್ಮ ಹತ್ರ. ನಕ್ಷತ್ರ ನಾಡಿ ಕಲೀರಿ, ಯು ವಿಲ್ ಫೈಂಡ್ ಎ ಲಾಟ್ ಆಫ್ ವೇ ಅಂಡ್ ಸೊಲ್ಯೂಷನ್ ನಾನು ಹೇಳ್ತಾ ಇದ್ದೀನಿ. ಎಷ್ಟೋ ಲಕ್ಷಗಳು ಹೋಗ್ಬಿಟ್ಟು ಅಲ್ಲಿ ಕೋರ್ಟಲ್ಲೆಲ್ಲ ದುಡ್ಡು ಹಾಕಿ ಹಾಳು ಮಾಡ್ಕೊಂಡಿರ್ತಾರೆ. ನಕ್ಷತ್ರ ನಾಡಿ ಕಲಿಯೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಐ ಆಮ್ ಟೆಲಿಂಗ್ ಯು, ನಾನು ಅದಕ್ಕೆ ನಾನು ಕೋರಿಲೇಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಐ ಹ್ಯಾವ್ ಎ ರೀಸನ್. ಕಲೀರಿ ಎಲ್ಲರೂ, ನೋಡಿ ಅದರ ಶಕ್ತಿ ಹೇಗೆಲ್ಲ ನಾವು ಕ್ಲಿಯರ್ ಮಾಡ್ಕೋಬೋದು. ವಿನ್ ಆಗೇ ಆಗ್ತೀರಾ, ಯಾಕೆ ನನ್ನ ಎಷ್ಟೋ ಸ್ಟೂಡೆಂಟ್ಸಲ್ಲಿ ಈ ಥರದ ಎಷ್ಟೋ ಪ್ರಾಬ್ಲಮ್ಗಳನ್ನ ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಡಿಲೇ ಆಗಿದೆ ಅಷ್ಟೇ, ಡಿನೈಡ್ ಆಗಿಲ್ಲ. ಖುಷಿ ಡೆಫಿನೆಟ್ಲಿ ಎಲ್ಲರಿಗೂ ನಕ್ಷತ್ರಾಡಿ ಕಲಿಯೋ ಯೋಗ ಬರಲ್ಲ, ಬಟ್ ನಾನು ಕರೆಯೋದು ನನ್ನ ಧರ್ಮ. ನಿಮ್ಮ ಕರ್ಮದಲ್ಲಿದೆಯಾ ಬರ್ತೀರಾ, ಬಂದು ಆ ಧರ್ಮನ ಎತ್ಕೋತೀರ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೆ ಕೆ ಚನ್ನಬಸಪ್ಪ ಅಂತ, ದಾವಣಗೆರೆ ತಾಲೂಕು ಜರಕಟ್ಟೆಯಿಂದ ಬರ್ತಾ ಇದ್ದೀನಿ. ನಾನು ನಕ್ಷತ್ರನಾಡಿ ಐ ಆರ್ ಕ್ಲಾಸ್ ಕಲಿತಾ ಇದ್ದೀನಿ. ಆಮೇಲೆ ಹೊಸದಾಗಿ ಈಗ ಗುರುಜಿಗೆ ಹುಟ್ಟಿದ ಶುಭಾಶಯಗಳು. ಆಮೇಲೆ ಇನ್ನೊಂದೇನಂತಂದ್ರೆ, ಈ ಒಂದು ವಿದ್ಯೆನ ನಮ್ಮ ಸನಾತನ ಧರ್ಮನ ಉಳಿಸ್ಬೇಕಂತ ಗುರುಜಿ ಬಹಳ ಪ್ರಯತ್ನ ಪಡ್ತಾ ಇದಾರೆ, ಎಲ್ಲರೂ ಕೈ ಜೋಡಿಸೋಣ. ಆಮೇಲೆ ಇನ್ನೊಂದೇನಂದ್ರೆ, ಇತಿಹಾಸದಲ್ಲಿ ಈ ವಿದ್ಯೆನ ಯಾರು ಇಲ್ಲಿವರೆಗೂ ಕಲಿಸಿಲ್ಲ. ಇವರು ನಮ್ಮ ಗುರುಗಳು, ದಿನೇಶ್ ಗುರುಗಳು ಕಲಿಸ್ತಾ ಇದ್ದಾರೆ. ನಾವು ಇದನ್ನೆಲ್ಲ ಕಲಿತು ಒಂದು ಒಳ್ಳೆ ದಾರಿಯನ್ನ ಹಿಡಿಯಬೇಕಂತ ಹೊರಟಿದ್ದೀವಿ. ಎಲ್ಲರೂ ಕೈ ಜೋಡಿಸೋಣ. ಈ ನಕ್ಷತ್ರಾಣಿ ಕಲಿತರೆ ಏನೇ ಒಂದು ಕೆಲಸ ಮಾಡಿದ್ರು ನಾವು ಎಲ್ಲದಕ್ಕೂ ಜಯ ಸಿಗುತ್ತೆ ಅಂತ ಹೇಳ್ಬೋದು. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಫೆಬ್ರವರಿ 16ರಂದು ಜ್ಯೋತಿಷ್ಯ ತರಗತಿಗಳು ಪ್ರಾರಂಭವಾಗಲಿವೆ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ರಿ ಆಸ್ಟ್ರೋ ನಕ್ಷತ್ರ ನಾಡಿ ಸಂಪರ್ಕಿಸಿ 9535611555 ಅಥವಾ 9844416555.